ಆಕಾಶವಾಣಿ ಎಸ್ಎಸ್ಎಲ್ಸಿ ಪರೀಕ್ಷಾ ಸಿದ್ಧತಾ ಸರಣಿ ಇಂದು ವಿಜ್ಞಾನ ಭಾಗ ಒಂದರ ಮಾಹಿತಿ ಭಾಗವಹಿಸುತ್ತಾರೆ ರಾಜ್ಯ ಸಂಪನ್ಮೂಲ ವ್ಯಕ್ತಿಗಳಾದ ಎಬಿ ಕಟ್ಟಿ ಹಾಗೂ ಚನ್ನಪ್ಪ ಕೆಎಂ ಪ್ರಾಯೋಜಕರು ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘ ಬೆಂಗಳೂರು ನಾನು ಬಿ ಸಿ ನಾಗೇಶ್ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಸಚಿವನಾಗಿ ಎಲ್ಲ ವಿದ್ಯಾರ್ಥಿಗಳಿಗೂ ನಮಸ್ಕಾರ ಕಳೆದ ಎರಡು ವರ್ಷಗಳಿಂದ ಕೊರೋನಾ ಕಾರಣದಿಂದ ತಾವು ಮೊದಲನೇ ಬಾರಿ ಪರೀಕ್ಷೆ ಬರಿತಾ ಇದ್ದೀರಾ ಆದ್ರೆ ಧೈರ್ಯವಾಗಿ ತಾವು ಪರೀಕ್ಷೆಗಳನ್ನ ಅಂತ ಅಂತೇಳಿ ನನ್ನ ಆಸೆ ತಾವು ಪರೀಕ್ಷೆ ತಗೊಳ್ಳೋದಕ್ಕೆ ಸಹಕಾರಿಯಾಗಿ ಆಕಾಶವಾಣಿಯ ಹಾಕ್ತಾ ಇದೆ ನುರಿತ ಶಿಕ್ಷಕರು ಸಹಿತ ಇದರಲ್ಲಿ ಪಾಲ್ಗೊಳ್ತಿದ್ದಾರೆ ಈ ಕಾರ್ಯಕ್ರಮ ನಿಮ್ಮೆಲ್ಲರಿಗೂ ತುಂಬಾ ಇರುತ್ತೆ ತಮ್ಮೆಲ್ಲರಿಗೂ ಶುಭವಾಗಲಿ ಮತ್ತೊಮ್ಮೆ ಧನ್ಯವಾದಗಳು ನಮಸ್ತೆ ನಾನು ಕೋಟ ಶ್ರೀನಿವಾಸ ಪೂಜಾರಿ ಮಾತಾಡ್ತೇನೆ ಸಮಾಜ ಕಲ್ಯಾಣ ಮತ್ತು ಹಿಂದುಳಿದ ವರ್ಗಗಳ ಮಂತ್ರಿಯಾಗಿ ನಾನು ವಿನಂತಿ ಮಾಡ್ತೇನೆ ನಮ್ಮ ಸಮಾಜ ಕಲ್ಯಾಣ ಇಲಾಖೆ ಹಿಂದುಳ ವರ್ಗದ ಇಲಾಖೆ ನಮ್ಮ ಎಲ್ ಸಿಯಲ್ಲಿ ಕಲಿತ ಎಲ್ಲ ಮಕ್ಕಳು ಕೂಡ ಆಕಾಶವಾಣಿಯ ಸರಣಿ ಕಾರ್ಯಕ್ರಮವನ್ನು ಕೇಳಬೇಕು ಆ ಮೂಲಕ ತಮ್ಮ ಪರೀಕ್ಷಾ ಸಾಮರ್ಥ್ಯವನ್ನು ವೃದ್ಧಿಸಿಕೊಳ್ಳಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ ವಿನಂತಿ ಮಾಡ್ತೇನೆ ಧನ್ಯವಾದ ಪ್ರೀತಿಯ ವಿದ್ಯಾರ್ಥಿಗಳೇ ತಮಗೆಲ್ಲ ತಿಳಿದಿರುವ ಹಾಗೆ ವಿಜ್ಞಾನ ಪ್ರಶ್ನೆ ಪತ್ರಿಕೆಯಲ್ಲಿ ಭಾಗ ಎ ಭಾಗ ಬಿ ಭಾಗ ಸಿ ಎಂಬ ಮೂರು ವಿಭಾಗಗಳಿರ್ತವೆ ಈ ಮೂರು ವಿಭಾಗಗಳಲ್ಲಿ ಮೊದಲನೇದಾಗಿ ಭೌತ ವಿಜ್ಞಾನಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆಗಳು ಮೂಡಿ ಬರ್ತವೆ ಭಾಗ ಬಿ ನಲ್ಲಿ ರಾಸಾಯನಿಕ ವಿಜ್ಞಾನಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆಗಳು ಮೂಡಿಬರ್ತವೆ ಭಾಗ ಸಿ ನಲ್ಲಿ ಜೀವ ವಿಜ್ಞಾನಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆಗಳು ಮೂಡಿ ಬರ್ತವೆ ನಾನು ಕೆ ಎಂ ನಿಮಗೆ ಭೌತವಿಜ್ಞಾನದ ಪ್ರಮುಖ ಅಂಶಗಳ ಬಗ್ಗೆ ಈಗ ಬೆಳಕನ್ನು ಚೆಲ್ತಾ ಇದ್ದೀನಿ ಪ್ರೀತಿಯ ವಿದ್ಯಾರ್ಥಿಗಳೇ ತಮಗೆ ತಿಳಿದಿರುವಂತೆ ಈ ವಿಷಯದಲ್ಲಿ ಸರಿಸುಮಾರು ಹನ್ನೆರಡರಿಂದ ಹದಿಮೂರು ಪ್ರಶ್ನೆಗಳು ಮೂಡಿ ಬರೋದನ್ನ ಪ್ರಶ್ನೆ ಪತ್ರಿಕೆಯಲ್ಲಿ ನೋಡಿದಿರಿ ಈ ವರ್ಷ ಪರಿಗಣಿಸಲಾದಂತಹ ಅಧ್ಯಾಯಗಳು ಯಾವ್ಯಾವು ಎಂಬುದನ್ನ ನೋಡೋಣ ಪ್ರಮುಖವಾಗಿ ಭೌತವಿಜ್ಞಾನಕ್ಕೆ ವಿಜ್ಞಾನಕ್ಕೆ ಸಂಬಂಧಪಟ್ಟಂತಹ ಐದು ಅಧ್ಯಾಯಗಳಲ್ಲಿ ಪರೀಕ್ಷೆಗೆ ಪರಿಗಣಿಸಲಾದಂತಹ ಅಧ್ಯಾಯಗಳು ನಾಲ್ಕು ಅದರಲ್ಲಿ ಪ್ರಮುಖವಾಗಿ ವಿದ್ಯುತ್ ಶಕ್ತಿ ವಿದ್ಯುತ್ತಿನ ಕಾಂತಿಯ ಪರಿಣಾಮ ಬೆಳಕು ಪ್ರತಿಫಲನ ಮತ್ತು ವಕ್ರೀಭವನ ಹಾಗೂ ಶಕ್ತಿಯ ಆಕರಗಳು ಮತ್ತೊಂದು ಅಧ್ಯಾಯವಿತ್ತು ಅದು ಮಾನವನ ಕಣ್ಣು ಮತ್ತೆ ವರ್ಣಮಯ ಜಗತ್ತು ಈ ಬಾರಿ ಪರೀಕ್ಷಾ ದೃಷ್ಟಿಯಿಂದ ಮತ್ತು ಮೌಲ್ಯಮಾಪನದ ದೃಷ್ಟಿಯಿಂದ ಕೈಬಿಡಲಾಗಿದೆ ಈ ನಾಲ್ಕು ಅಧ್ಯಾಯಗಳಿಂದ ಒಟ್ಟು ಇಪ್ಪತ್ತೆಂಟು ಅಂಕಗಳಿಗೆ ಪ್ರಶ್ನೆಗಳು ಮೂಡಿ ಬರ್ತವೆ ಪ್ರೌಢಶಿಕ್ಷಣ ಪರೀಕ್ಷಾ ಮಂಡಳಿ ಪ್ರಕಟಿಸಿರುವಂತಹ ಮಾದರಿ ಪ್ರಶ್ನೆ ಪತ್ರಿಕೆ ಹಾಗೂ ರಾಜ್ಯ ಮಟ್ಟದ ಪೂರ್ವ ಸಿದ್ಧತಾ ಪರೀಕ್ಷೆಯಲ್ಲಿನ ಪ್ರಶ್ನೆಗಳು ಅಂತಿಮ ಹಂತದ ಸಿದ್ಧತೆಗೆ ಖಂಡಿತವಾಗಿಯೂ ಸಹಕಾರಿಯಾಗ್ತವೆ ಎಂಬುದನ್ನು ನಾನು ಹೇಳಿಕೆ ಇಚ್ಛೆ ಮಂಡಳಿಯು ಈ ನಿಟ್ಟಿನಲ್ಲಿ ವಿದ್ಯಾರ್ಥಿಗಳಿಗೆ ಯಾವುದೇ ಗೊಂದಲವನ್ನು ಉಂಟು ಮಾಡದ ರೀತಿಯಲ್ಲಿ ಕೈಗೊಂಡಂತಹ ಕ್ರಮ ಶ್ಲಾಘನೀಯವಾಗಿದೆ ಈ ಸಂದರ್ಭದಲ್ಲಿ ವಿದ್ಯಾರ್ಥಿಗಳು ಪರೀಕ್ಷಾ ಭಯವನ್ನು ದೂರ ಇಟ್ಟು ಪಠ್ಯಪುಸ್ತಕದ ಸಹಾಯದಿಂದ ಪರೀಕ್ಷಾ ತಯಾರಿಯನ್ನು ಮಾಡಿಕೊಂಡರೆ ಒಳಿತು ಈ ಸಂದರ್ಭದಲ್ಲಿ ಯಾವುದೇ ಗೈಡ್ಗಳ ಅಥವಾ ಹಲವಾರು ರೀತಿಯ ಕ್ವಶನ್ ಬ್ಯಾಂಕ್ಗಳ ಮೊರೆ ಹೋಗುವುದು ಸರಿಯಲ್ಲ ಮತ್ತು ಸೂಕ್ತವಲ್ಲ ಪಠ್ಯಪುಸ್ತಕವನ್ನು ಒಂದೆರಡು ಬಾರಿ ಓದಿ ಪ್ರಮುಖ ಅಂಶಗಳನ್ನು ಬರೆದುಕೊಂಡು ಅಥವಾ ಇಂಪಾರ್ಟೆಂಟ್ ಪಾಯಿಂಟ್ಗಳನ್ನು ಅಂಡರ್ಲೈನ್ ಮಾಡಿಕೊಂಡು ಓದುವುದು ಅತ್ಯಂತ ಸೂಕ್ತವಾದದ್ದು ಮಕ್ಕಳೇ ಮಾಡಲ್ ಪೇಪರ್ ಮತ್ತು ರಾಜ್ಯ ಮಟ್ಟದ ಪೂರ್ವಸಿದ್ಧತಾ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಗಳನ್ನು ಅವಲೋಕಿಸಿದಾಗ ನಮಗೆ ಅಧ್ಯಾಯವಾರು ಅಂಕಗಳ ಹಂಚಿಕೆ ಮತ್ತು ಅಂಕಗಳ ಸರಾಸರಿ ಹಂಚಿಕೆಗಳ ಮಾಹಿತಿ ಸಿಗುತ್ತೆ ಅದರಂತೆ ವಿದ್ಯುತ್ ಶಕ್ತಿ ದಟ್ ಈಸ್ ಎಲೆಕ್ಟ್ರಿಸಿಟಿ ಅಧ್ಯಾಯಕ್ಕೆ ಸಂಬಂಧಪಟ್ಟಂತೆ ನಮಗೆ ಕಂಡುಬರುವಂಥ ಅಂಶ ಸರಾಸರಿ ಆರರಿಂದ ಏಳು ಅಂಕಗಳ ಪ್ರಶ್ನೆಗಳು ಮೂಡಿಬರೋದನ್ನು ನೋಡಿದ್ದೀವಿ ಅದೇ ರೀತಿ ವಿದ್ಯುತ್ ಕಾಂತಿಯ ಪರಿಣಾಮ ಮ್ಯಾಗ್ನೆಟಿಕ್ ಎಫೆಕ್ಟ್ ಆಫ್ ಎಲೆಕ್ಟ್ರಿಕ್ ಕರೆಂಟ್ ಈ ಅಧ್ಯಾಯದಲ್ಲಿ ಸರಿ ಸುಮಾರು ಐದರಿಂದ ಆರು ಅಂಕಗಳ ಪ್ರಶ್ನೆಗಳು ಮೂಡಿ ಬಂದಿರೋದನ್ನ ಬೆಳಕು ಪ್ರತಿಫಲನ ಮತ್ತು ವಕ್ರೀಭವನ ಲೈಟ್ ರಿಫ್ಲೆಕ್ಷನ್ ಅಂಡ್ ರಿಫ್ರಾಕ್ಷನ್ ಈ ಅಧ್ಯಾಯಕ್ಕೆ ಸಂಬಂಧಪಟ್ಟಂತೆ ಒಟ್ಟು ಹನ್ನೆರಡು ಅಂಕಗಳಿಗೆ ವಿವಿಧ ರೀತಿಯ ಪ್ರಶ್ನೆಗಳು ಮೂಡಿ ಬಂದಿರೋದನ್ನ ಇನ್ನು ಶಕ್ತಿಯ ಆಕಾರಗಳು ಅಧ್ಯಾಯಕ್ಕೆ ಸಂಬಂಧಪಟ್ಟಂತೆ ದಟ್ ಈಸ್ ಸೋರ್ಸಸ್ ಆಫ್ ಎನರ್ಜಿ ಲೆಸನ್ ಗೆ ಸಂಬಂಧಪಟ್ಟಂತೆ ಮೂರು ಅಂಕಗಳ ಪ್ರಶ್ನೆಗಳನ್ನ ನಾವು ಈ ಮಾದರಿ ಪ್ರಶ್ನೆ ಪತ್ರಿಕೆ ಮತ್ತು ರಾಜ್ಯ ಮಟ್ಟದ ಪೂರ್ವ ಸಿದ್ಧತಾ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಗಳಲ್ಲಿ ನೋಡಿದ್ದೀವಿ ಇದರಂತೆ ನಮ್ಮ ತಯಾರಿ ಆದ್ರೆ ತುಂಬಾ ಅನುಕೂಲ ಆಗುತ್ತೆ ಅನ್ನೋದು ನನ್ನ ಅಭಿಪ್ರಾಯ ಮೊದಲ ಮೂರು ಅಧ್ಯಾಯಗಳಿಗೆ ಹೆಚ್ಚಿನ ಅಂಕಗಳ ಹಂಚಿಕೆಯಾಗಿರುವುದರಿಂದ ಮೂರು ಮತ್ತು ನಾಲ್ಕು ಅಂಕಗಳ ಪ್ರಶ್ನೆಗಳು ಮೂಡಿಬರುವುದು ಕಂಡುಬರುತ್ತದೆ ಈ ಅಧ್ಯಾಯಗಳ ಪ್ರತಿಯೊಂದು ಅಂಶಕ್ಕೂ ತಾವು ಹೆಚ್ಚಿನ ಆದ್ಯತೆಯನ್ನು ನೀಡಿ ಪರೀಕ್ಷಾ ತಯಾರಿ ನಡೆಸಿಕೊಳ್ಳೋದು ಉತ್ತಮ ಇನ್ನು ಪರೀಕ್ಷಾ ದೃಷ್ಟಿಯಿಂದ ಅಂಕಗಳಿಕೆಯ ದೃಷ್ಟಿಯಿಂದ ವಿದ್ಯುತ್ ಪ್ರವಾಹದ ಕಾಂತಿಯ ಪರಿಣಾಮಗಳು ಮತ್ತು ಶಕ್ತಿಯ ಆಕಾರಗಳು ಈ ಎರಡು ಅತ್ಯಂತ ಸರಳವಾಗಿ ಅರ್ಥೈಸಿಕೊಳ್ಳಬಹುದಾದಂತಹ ಅಧ್ಯಾಯಗಳು ಈ ಎರಡೂ ಅಧ್ಯಾಯಗಳಲ್ಲಿ ಪ್ರಮುಖವಾಗಿ ನಾವು ಪರಿಗಣಿಸಬೇಕಾಗಿರುವಂಥದ್ದು ಏನಂದ್ರೆ ಯಾವುದೇ ರೀತಿಯ ಲೆಕ್ಕಗಳು ಕಂಡು ಬರ್ದೇ ಇರುವಂಥದ್ದು ಎರಡು ಮೂರು ಮತ್ತು ನಾಲ್ಕು ಅಂಕಗಳ ಪ್ರಶ್ನೆಗಳನ್ನ ಸರಳವಾಗಿ ಈ ಹಿಂದಿನ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿರೋದು ಕಂಡು ಬರುತ್ತೆ ಹಾಗಾಗಿ ಈ ಎರಡು ಅಧ್ಯಾಯಗಳಲ್ಲಿನ ಪ್ರಮುಖ ಅಂಶಗಳನ್ನ ನೀವು ಪದೇ ಪದೇ ಪುನರಾವರ್ತನೆ ಮಾಡಿಕೊಂಡ್ರೆ ಖಂಡಿತವಾಗಿಯೂ ಈ ಎರಡು ಅಧ್ಯಾಯಗಳಲ್ಲಿ ಅಂಕಗಳನ್ನ ಪರಿಪೂರ್ಣವಾಗಿ ಅಥವಾ ಸಂಪೂರ್ಣವಾಗಿ ಗಳಿಸಲಿಕ್ಕೆ ಸಾಧ್ಯವಾಗುತ್ತೆ ಇನ್ನು ವಿದ್ಯುತ್ ಪ್ರವಾಹದ ಕಾಂತೀಯ ಪರಿಣಾಮಗಳು ಮ್ಯಾಗ್ನೆಟಿಕ್ ಎಫೆಕ್ಟ್ ಆಫ್ ಎಲೆಕ್ಟ್ರಿಕ್ ಕರೆಂಟ್ ಗೆ ಸಂಬಂಧಪಟ್ಟಂತೆ ತಾವುಗಳು ಪುನರ್ಮನನ ಮಾಡಿಕೊಡ್ಬೇಕಾದಂತಹ ವಿಷಯಾಂಶಗಳು ಯಾವ್ಯಾವು ಅಂತ ಹೇಳಿದ್ರೆ ಕಾಂತೀಯ ಬಲರೇಖೆಗಳು ಅಲ್ಲಿ ಬರುವಂತಹ ನಿಯಮಗಳು ಸೊಲಿನಾಯ್ಡ್ ಗೆ ಸಂಬಂಧಪಟ್ಟಂತಹ ಅಂಶಗಳು ಅದರಲ್ಲಿ ಪ್ರಮುಖವಾಗಿ ಸೊಲಿನಾಯ್ಡ್ ನ ಗುಣ ಹೇಗಿದೆ ಕಾಂತಕ್ಷೇತ್ರವನ್ನ ಹೆಚ್ಚಿಸಲು ಯಾವ ಯಾವ ವಿಧಾನಗಳು ಅಲ್ಲಿ ಅಳವಡಿಕೆ ಮಾಡ್ಕೋಬೇಕಾಗುತ್ತೆ ಅನ್ನೋ ಅಂಶ ಜೊತೆಗೆ ಮೋಟಾರ್ ಹಾಗೂ ವಿದ್ಯುತ್ ಜನಕಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆಗಳು ಅವುಗಳ ವ್ಯತ್ಯಾಸಗಳು ಸರಳ ಹೇಳಿಕೆಗಳು ಮತ್ತು ಕಾರ್ಯನಿರ್ವಹಣಾ ತತ್ವ ಈ ಅಂಶಗಳು ಪ್ರಮುಖವಾದಂಥದ್ದು ಇದೇ ನಿಟ್ಟಿನಲ್ಲಿ ಈ ಎರಡಕ್ಕೆ ಸಂಬಂಧಪಟ್ಟಂತೆ ಚಿತ್ರಗಳನ್ನು ನೀವು ಅಭ್ಯಾಸ ಮಾಡ್ಕೊಳ್ಬೇಕು ಇನ್ನು ಈ ಅಧ್ಯಾಯದ ಮತ್ತೊಂದು ಪ್ರಮುಖವಾದಂಥ ಅಂಶ ಅಂತ ಹೇಳಿದರೆ ಗೃಹಮಂಡಲ ಈ ಗೃಹ ಮಂಡಲಕ್ಕೆ ಸಂಬಂಧಿಸಿದಂತಹ ರಸ್ವಮಂಡಲ ಓವರ್ಲೋಡ್ ಭೂ ಸಂಪರ್ಕ ತಂತಿಯ ಉಪಯೋಗ ಇದರಲ್ಲಿ ಪ್ರಮುಖವಾಗಿ ರಶ್ವಮಂಡಲ ಹೇಗೆ ಉಂಟಾಗುತ್ತೆ ಅದನ್ನ ತಡೆಗಟ್ಟುವಂಥ ಕ್ರಮ ಓವರ್ಲೋಡ್ ಉಂಟಾಗಲು ಕಾರಣ ಮತ್ತು ಅದನ್ನ ತಡೆಯುವಂತಹ ವಿಧಾನ ಈ ಅಂಶಗಳನ್ನು ನೀವು ಪುನರ್ಮನನ ಮಾಡಿಕೊಳ್ಳಿ ಇನ್ನು ಅತ್ಯಂತ ಪ್ರಮುಖವಾದಂಥದ್ದು ಚಿತ್ರಗಳು ಇದರಲ್ಲಿ ಹದಿಮೂರು ಪಾಯಿಂಟ್ ನಾಲ್ಕು ಹದಿಮೂರು ಪಾಯಿಂಟ್ ಒಂದು ಐದು ಹದಿಮೂರು ಪಾಯಿಂಟ್ ಒಂದು ಒಂಬತ್ತು ಅಧ್ಯಾಯದ ಈ ಚಿತ್ರಗಳನ್ನ ನೀವು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿಕೊಳ್ಳೋದು ಪರೀಕ್ಷಾ ದೃಷ್ಟಿಯಿಂದ ಅತ್ಯುತ್ತಮ ಇನ್ನು ಶಕ್ತಿಯ ಆಕರೆಗಳಿಗೆ ಸಂಬಂಧಪಟ್ಟಂತೆ ಮೂರು ಅಂಕದ ಒಂದೇ ಪ್ರಶ್ನೆ ಅಥವಾ ಎರಡು ಅಂಕದ ಪ್ರಶ್ನೆ ಮತ್ತು ಒಂದು ಅಂಕದ ಈ ಕಾಂಬಿನೇಷನ್ ಅಲ್ಲಿ ಪ್ರಶ್ನೆಗಳು ಮೂಡಿ ಬಂದಿರೋದನ್ನ ನಾವು ಈ ಹಿಂದಿನ ಪ್ರಶ್ನೆ ಪತ್ರಿಕೆಗಳಲ್ಲಿ ಕಂಡಿದ್ದೇವೆ ಇದೇ ನಿಟ್ಟಿನಲ್ಲಿ ನಿಮ್ಮ ತಯಾರಿಯು ಕೂಡ ಇರಲಿ ಈ ನಿಟ್ಟಿನಲ್ಲಿ ಜೈವಿಕ ಅನಿಲ ಸ್ಥಾವರದ ಚಿತ್ರ ಬಯೋಗ್ಯಾಸ್ ಪ್ಲಾಂಟ್ ಇದೆಯಲ್ಲ ಆ ಒಂದು ಚಿತ್ರವನ್ನು ಅಭ್ಯಾಸ ಮಾಡಿಕೊಳ್ಳಿ ಇನ್ನು ಜೈವಿಕ ಅನಿಲದ ಉತ್ಪಾದನೆ ದ ಪ್ರೊಸೆಸ್ ಆಫ್ ಪ್ರೊಡಕ್ಷನ್ ಆಫ್ ಬಯೋಗ್ಯಾಸ್ ಪ್ಲಾಂಟ್ ಮತ್ತು ಜೈವಿಕ ಅನಿಲದ ಗುಣಗಳು ಈ ಒಂದು ಅಂಶಗಳನ್ನು ನೀವು ಪುನರ್ಮರಣ ಮಾಡಿಕೊಳ್ಳೋದು ಒಳ್ಳೆಯದು ತದನಂತರ ಉತ್ತಮ ಶಕ್ತಿಯ ಆಕಾರದ ಗುಣಗಳ ಇನ್ನು ಮುಂದುವರೆದಂತೆ ಅಣೆಕಟ್ಟುಗಳನ್ನ ನಿರ್ಮಿಸುವುದರಿಂದ ಆಗುವಂತಹ ಅನುಕೂಲ ಮತ್ತು ಅನಾನುಕೂಲಗಳು ಗಾಳಿಯಂತ್ರಗಳ ಸ್ಥಾಪನೆಯಿಂದ ಆಗುವಂತಹ ಅನುಕೂಲ ಮತ್ತು ಅನಾನುಕೂಲಗಳು ಸೌರಕೋಶ ಮತ್ತು ಸೌರ ಕುಕ್ಕರ್ಗಳ ಅನುಕೂಲ ಮತ್ತು ಅನಾನುಕೂಲಗಳು ಇನ್ನು ಅಧ್ಯಾಯದ ಅಂತ್ಯದಲ್ಲಿರುವಂತಹ ನ್ಯೂಕ್ಲಿಯ ಶಕ್ತಿ ನ್ಯೂಕ್ಲಿಯ ಶಕ್ತಿಯನ್ನ ಬಳಕೆ ಮಾಡಿಕೊಳ್ಳುವಲ್ಲಿ ಇರುವಂತಹ ಅನಾನುಕೂಲ ಭೂಗರ್ಭ ಉಷ್ಣಶಕ್ತಿ ಈ ವಿಷಯಗಳಿಗೆ ಹೆಚ್ಚಿನ ಒತ್ತನ ನೀಡಿ ತಾವು ಅಭ್ಯಾಸ ಮಾಡ್ಕೊಳ್ಬೇಕಾಗತ್ತೆ ಇನ್ನು ವಿದ್ಯುತ್ ಶಕ್ತಿ ಅಧ್ಯಾಯಕ್ಕೆ ಸಂಬಂಧಿಸಿದಂತೆ ನೀವು ಪುನರ್ಮನನ ಮಾಡಿಕೊಳ್ಳಬೇಕಾದಂತಹ ಪ್ರಮುಖ ವಿಷಯಗಳು ಯಾವ್ಯಾವು ಅಂತ ಹೇಳಿದ್ರೆ ವಿದ್ಯುತ್ ಪ್ರವಾಹ ದಟ್ ಈಸ್ ಎಲೆಕ್ಟ್ರಿಕ್ ಕರೆಂಟ್ ವಿದ್ಯುತ್ ವಿಭವಾಂತರ ಪೊಟೆನ್ಶಿಯಲ್ ಡಿಫರೆನ್ಸ್ ರೋಧ ವಿದ್ಯುತ್ ಸಾಮರ್ಥ್ಯ ಎಲೆಕ್ಟ್ರಿಕ್ ಪವರ್ ಇವುಗಳ ಅರ್ಥ ಮತ್ತು ಅವುಗಳ ಐ ಏಕಮಾನ ನೀವು ಅಭ್ಯಾಸ ಮಾಡಿಕೊಳ್ಳಿ ಇನ್ನು ವಿದ್ಯುತ್ ಸಾಮರ್ಥ್ಯಕ್ಕೆ ಸಂಬಂಧಪಟ್ಟಂತೆ ಅದರ ವ್ಯವಹಾರಿಕ ಏಕಮಾನ ಕಿಲೋ ವ್ಯಾಟ್ ಅವರ್ ಅರ್ಥ ಗೊತ್ತಿರಲಿ ಒಂದು ಕಿಲೋ ವ್ಯಾಟ್ ಅವರ್ನ ಬೆಲೆ ಮೂರು ಪಾಯಿಂಟ್ ಆರು ಇಂಟು ಹತ್ತರಗಾತ ಐದು ಜೋಲ್ಗಳು ಈ ಒಂದು ಅಂಶ ತಮ್ಮ ಗಮನದಲ್ಲಿರ್ಲಿ ಇನ್ನು ಸಾಧನಗಳಾದ ಅಮ್ಮೀಟರ್ ಓಲ್ಟ್ ಮೀಟರ್ ರಿಯೋಸ್ಟಾಟ್ ಇವುಗಳ ಕಾರ್ಯ ಮತ್ತು ಮಂಡಲದಲ್ಲಿ ಅವುಗಳನ್ನ ಯಾವ ರೀತಿ ಜೋಡಣೆ ಮಾಡಿರ್ತೀವಿ ಅನ್ನೋದನ್ನು ಕೂಡ ನೀವು ಒಂದು ಕಡೆ ಟಿಪ್ಪಣಿ ಮಾಡಿ ವಿಷಯ ಭೌತಶಾಸ್ತ್ರದಲ್ಲಿ ಕೂಲಂಬ ಅಂತ ಹೇಳಿದ್ರಲ್ಲ ವಿದ್ಯುತ್ ಅದು ಅತ್ಯಂತ ಮುಖ್ಯವಾದ ವಿಷಯ ಜ್ಞಾಪಕ ಬೇಕಾ ಒಟ್ಟಾರೆ ಈ ಅಧ್ಯಾಯದಲ್ಲಿ ಬರುವಂತಹ ಐ ಮಾನಗಳ ಒಂದು ಪರಿಕಲ್ಪನೆ ವಿದ್ಯಾರ್ಥಿಗಳಲ್ಲಿ ಇದ್ರೆ ಒಳ್ಳೇದು ಸರ್ ಅಲ್ಲಿ ಅದರ ಬೆಲೆಯನ್ನ ಗುರುತು ಮಾಡ್ಕೊಳ್ಳೋದಕ್ಕಿಂತ ಹೆಚ್ಚಿಗೆ ಅದರ ಐ ಮಾನವನ್ನ ಅರ್ಥೈಸ್ಕೊಳ್ಳೋದ್ ಸಾಕು ಎಸ್ ಸರ್ ಹೌದು ವಿದ್ಯುತ್ ಆವೇಶದ ಎಸ್ ಐ ಏಕಮಾನ ಕೂಲಂಬ ಮಕ್ಕಳು ನೆನಪಿಟ್ಕೊಂಡ್ರೆ ಸಾಕಾಗುತ್ತೆ ವಿದ್ಯಾರ್ಥಿಗಳೇ ಈ ಅಧ್ಯಾಯದಲ್ಲಿ ಪ್ರಮುಖವಾಗಿ ಎರಡು ನಿಯಮಗಳಿದೆ ಓಮನ ನಿಯಮ ಅದರ ಗಣಿತೀಯ ರೂಪ ವಿ ಅದೇ ರೀತಿ ಜೌಲನ ಉಷ್ಣೋತ್ಪಾದನ ನಿಯಮ ಎಚ್ ಇಸ್ ಈಕ್ವಲ್ ಟು ಐ ಸ್ಕ್ವೇರ್ ಆರ್ ಟಿ ಇವುಗಳ ವ್ಯಾಖ್ಯಾನ ಮತ್ತೆ ಅವುಗಳ ಗಣಿತೀಯ ರೂಪ ತಾವು ಪುನರ್ಮನನ ಮಾಡ್ಕೊಳ್ಳಿ ಏಕಮಾನ ಜೌಲುಗಳನ್ನು ಹೇಳಬೇಕು ಎಸ್ ಸರ್ ಕೆಲವು ಜನ ಕ್ಯಾಲೋರಿನಲ್ಲೂ ಹೇಳ್ತಾರೆ ಕ್ಯಾಲೋರಿನಲ್ಲಿ ಹುಡುಗರು ಯಾವ ತರ ಮಾಡಬೇಕು ಅಂತ ಸಂದರ್ಭದಲ್ಲಿ ಪ್ರಚಲಿತವಾಗಿರುವಂತಹ ಎಸ್ ಐ ಏಕಮಾನವನ್ನ ನಾವು ಪರಿಗಣಿಸ್ತೀವಿ ಸರ್ ಯಾವುದು ಜೂಲ್ ಅನ್ನ ನಾವು ಪರಿಗಣಿಸ್ತೀವಿ ಆದ್ದರಿಂದ ವಿದ್ಯಾರ್ಥಿಗಳು ಉಷ್ಣದ ಎಸ್ ಐ ಏಕಮಾನವನ್ನ ಜೂಲ್ ಅಂತ ಬರೆದರೆ ಸೂಕ್ತ ಸರ್ ಇನ್ನು ಜೌಲನ ಉಷ್ಣೋತ್ಪಾದನಾ ನಿಯಮ ಆಧರಿಸಿದಂತಹ ಸಾಧನಗಳಾದ ಬಲ್ಬ್ ಫ್ಯೂಸ್ನ ಕಾರ್ಯ ಅದರ ಅಭ್ಯಾಸ ಮಾಡಿಕೊಳ್ಳೋದು ಒಳ್ಳೇದು ಅಂತ ನನಗನ್ಸುತ್ತೆ ಸರ್ ಇದೇ ರೀತಿ ವಾಹಕ ರೋಧವು ಅವಲಂಬಿಸಿರುವಂಥ ಅಂಶಗಳು ಈ ಅಧ್ಯಾಯದಲ್ಲಿನ ಪ್ರಮುಖವಾದಂಥ ಅಂಶ ಅದೇ ರೀತಿ ರೋಧಕಗಳ ಸರಣಿ ಮತ್ತು ಸಮಾಂತರ ಜೋಡಣೆಗೆ ಸಂಬಂಧಪಟ್ಟಂತಹ ಲೆಕ್ಕಗಳು ಮತ್ತು ಸರಣಿ ಜೋಡಣೆಯ ಅನಾನುಕೂಲ ಸಮಾಂತರ ಜೋಡಣೆಯ ಅನುಕೂಲ ಇವುಗಳನ್ನು ಕೂಡ ಮಕ್ಕಳು ಅಭ್ಯಾಸ ಮಾಡಿಕೊಳ್ಳೋದು ಒಳ್ಳೆಯದು ಇನ್ನು ಉಷ್ಣೋತ್ಪಾದನಾ ಸಾಧನಗಳಲ್ಲಿ ಮಿಶ್ರ ಲೋಹಗಳನ್ನು ಬಳಸಲು ಕಾರಣವನ್ನು ಕೂಡ ವಿದ್ಯಾರ್ಥಿಗಳು ಈಗಾಗಲೇ ಓದಿರ್ತಾರೆ ಸರ್ ಇದೆಲ್ಲ ಸೊ ಮಾಡ್ತಾ ಇದ್ವಿ ಈ ಒಂದು ಉಳಿದಿರುವಂತಹ ದಿನಗಳಲ್ಲಿ ಪರೀಕ್ಷಾ ದೃಷ್ಟಿಯಿಂದ ಅಂಕಗಳಿಕೆಯ ದೃಷ್ಟಿಯಿಂದ ಇವುಗಳ ಈ ಅಂಶಗಳ ಬಗ್ಗೆ ಹೆಚ್ಚಿನ ಒತ್ತನ್ನು ನೀಡಿದ್ರೆ ಖಂಡಿತವಾಗಿಯೂ ಅವ್ರಿಗೆ ಈ ಪರೀಕ್ಷಾ ಭಯ ಹೋಗ್ಲಾಡಿಸುತ್ತೆ ಇದ್ರ ಮೇಲೆ ಲೆಕ್ಕಗಳು ಬರಬಹುದು ಅಂತ ಹೇಳಿದ್ರಿ ಎಸ್ ಸರ್ ಲೆಕ್ಕಗಳು ಬರಬೇಕಾದ್ರೆ ಕೆಲವು ಸಾರಿ ಒಂದು ತಂತಿಯ ವ್ಯಾಸ ಜೀರೋ ಪಾಯಿಂಟ್ ಫೈವ್ ಅದನ್ನು ರೇಡಿಯಸ್ ಮಾಡಿದ್ರೆ ಅದು ಅರ್ಧ ಮಾಡಿ ಮಿಲಿಮೀಟರಲ್ಲಿ ಇರುತ್ತದು ಅದನ್ನು ಮೀಟರ್ಗೆ ಕನ್ವರ್ಟ್ ಮಾಡಬೇಕು ಹುಡುಗರಿಗೆ ನಿಮ್ಗೆ ಕ್ಯಾಲ್ಕುಲೇಟರ್ ಕೊಡಲ್ಲ ಅದರಿಂದ ಆ ಮಾದರಿ ಬಂದರೆ ಆರ್ ಸ್ಕ್ವೇರ್ ಮಾಡಿ ಆಮೇಲಿಂದ ಸರಳ ರೂಪಕ್ಕೆ ತರಬೇಕಂತ ಪ್ರಶ್ನೆ ಇದ್ದರೆ ನಾವು ಏನು ಮಾಡಬಹುದು ಸರ್ ನಾನು ಈ ಹಿಂದಿನ ಪ್ರಶ್ನೆ ಪತ್ರಿಕೆಗಳನ್ನು ಅವಲೋಕಿಸಿದಾಗ ಸರ್ ಈ ರೀತಿಯ ಒಂದು ಲೆಕ್ಕಗಳನ್ನು ನಾನು ಗಮನಿಸಿಲ್ಲ ಹೊರೆಯಾಗದ ಹಾಗೆ ಸರಳ ಲೆಕ್ಕಗಳು ಸರ್ ಅಭ್ಯಾಸದ ಮತ್ತೆ ಉದಾಹರಣಾ ಲೆಕ್ಕಗಳಿಗೆ ಸಂಬಂಧಪಟ್ಟಂತೆ ವಿದ್ಯಾರ್ಥಿಗಳ ಮಟ್ಟಕ್ಕೆ ಇರುವಂತಹ ಪ್ರಶ್ನೆಗಳನ್ನ ಅಭ್ಯಾಸ ಮಾಡಿಕೊಂಡ್ರೆ ಬಹುಶಃ ಸಾಕಾಗುತ್ತೆ ಅನ್ನೋದು ನನ್ನ ಅಭಿಪ್ರಾಯ ಸರ್ ರೋಧಶೀಲತೆ ಬಗ್ಗೆ ಹೇಳಿದ್ರಿ ಪ್ರತಿಯೊಂದು ಲೋಹದ ಲೋಹಶೀಲತೆ ರೋಧಶೀಲತೆ ಬೇಕಾ ಸರ್ ಅದ ಪಟ್ಟಿಯನ್ನ ಅಭ್ಯಾಸ ಮಾಡ್ಕೊಳ್ಳುವಂತ ಅವಶ್ಯಕತೆ ಇಲ್ಲ ಸರ್ ಅದು ಕೋಷ್ಟಕವನ್ನ ಕೊಟ್ಟಿದ್ದಾರೆ ಪಠ್ಯ ಪುಸ್ತಕದಲ್ಲಿ ತಿಳ್ಕೊಂಡ್ರೆ ಸಾಕು ಎಷ್ಟು ಅಂತ ತಿಳ್ಕೊಂಡ್ರೆ ಸಾಕು ಅಥವಾ ರೋಧಶೀಲತೆ ಅರ್ಥ ಮತ್ತೆ ಈ ರೋಧಶೀಲತೆಗೆ ಸಂಬಂಧಪಟ್ಟಂತೆ ಈಗ ಟಂಗ್ಸ್ಟನ್ ಮತ್ತೆ ಈ ನೈಕ್ರೋಮ್ ವೈರ್ ಅಂತಹ ವಸ್ತುಗಳ ರೋಧಶೀಲತೆ ಹೆಚ್ಚಿರೋದ್ರಿಂದ ಅವುಗಳನ್ನ ಉಷ್ಣೋತ್ಪಾದನಾ ಸಾಧನಗಳಲ್ಲಿ ಬಳಸ್ತಾರೆ ಅನ್ನೋ ಅಂಶಗಳನ್ನ ತಿಳ್ಕೊಂಡು ಬಹುಶಃ ಸಾಕು ಅಂತ ಅನಿಸುತ್ತೆ ಸರ್ ಇನ್ನು ಲೆಕ್ಕಗಳಿಗೆ ಸಂಬಂಧಪಟ್ಟಂತೆ ಅಭ್ಯಾಸದ ಲೆಕ್ಕಗಳನ್ನ ಮಾಡೋದಕ್ಕಿಂತ ಮುಂಚಿತವಾಗಿ ಉದಾಹರಣೆ ಲೆಕ್ಕಗಳನ್ನ ಮಕ್ಕಳು ಚೆನ್ನಾಗಿ ತಯಾರಿ ಮಾಡ್ಕೊಳ್ಳಿ ಸರ್ ಅದೇ ಮಾದರಿ ಅದೇ ಬೆಲೆಗಳಲ್ಲಿ ಕೆಲವೊಂದು ಬೆಲೆಗಳನ್ನ ಈಗ ಐವತ್ತು ಓಂ ಇರೋ ಕಡೆಗೆ ನೂರು ಓಂ ಅಂತ ಕೊಡುವಂತದ್ದು ಟ್ವೆಲ್ ವೋಲ್ಟ್ ಇರುವಂಥ ಕಡೆ ಒಂದು ಸಿಕ್ಸ್ಟಿ ವೋಲ್ಟ್ ಅಂತ ಕೊಡುವಂಥದ್ದು ಹೀಗೆ ಒಂದು ಸಣ್ಣಪುಟ್ಟ ಬದಲಾವಣೆಯನ್ನು ಮಾಡಿ ಪ್ರಶ್ನೆ ಪತ್ರಿಕೆಗಳಲ್ಲಿ ಪ್ರಶ್ನೆಗಳನ್ನು ನಾವು ನೋಡಿರೋದ್ರಿಂದ ವಿದ್ಯಾರ್ಥಿಗಳು ಈ ನಿಟ್ಟಿನಲ್ಲಿ ಉದಾಹರಣೆ ಲೆಕ್ಕಗಳನ್ನು ಅಭ್ಯಾಸ ಮಾಡಿಕೊಂಡು ಆ ನಂತರ ತಮಗೆ ಸಾಧ್ಯವಾದಂತಹ ಅಭ್ಯಾಸದ ಲೆಕ್ಕಗಳನ್ನು ಅವರು ಸಾಲು ಮಾಡಿಕೊಂಡೆ ಸಾಕಾಗುತ್ತೆ ಅನ್ನೋದು ಈ ಒಂದು ವಿಚಾರವಾಗಿ ನಾನು ಹೇಳಕ್ಕೆ ಇಚ್ಛೆ ಪಡ್ತೇನೆ ಸರ್ ಅದೇ ರೀತಿ ಇಲ್ಲಿ ಮಕ್ಕಳು ಯಾವುದೇ ರೀತಿಯ ಭಯ ಅಥವಾ ಗೊಂದಲ ಬೇಡ ಸರ್ ಪ್ರಶ್ನೆಗಳನ್ನು ಯಾವ ರೀತಿ ಲೆಕ್ಕಗಳನ್ನು ಬಿಡಿಸುವಂಥ ಸಂದರ್ಭದಲ್ಲಿ ವಿದ್ಯಾರ್ಥಿ ಸ್ನೇಹಿ ಪ್ರಶ್ನೆಗಳ ಮೂಡ್ ಬಂದಿರೋದನ್ನ ನಾವು ನೋಡಿರೋದ್ರಿಂದ ಪಠ್ಯ ಪುಸ್ತಕವನ್ನೇ ಅವರು ಪ್ರಮುಖ ಆಕರವಾಗಿ ಇಟ್ಕೊಂಡು ಅಭ್ಯಾಸ ಮಾಡ್ಕೊಂಡ್ರೆ ಈ ನಿಟ್ಟಿನಲ್ಲಿ ಸಾಕಾಗುತ್ತೆ ಸರ್ ಈಗ ಒಂದು ಸೂತ್ರ ಇದೆ ಪಿಕಲ್ ಟು ಐ ವಿ ಅನ್ನೋದು ಸೂತ್ರ ಎಸ್ ಸರ್ ಅವರು ಐ ಕೊಟ್ಟಿರ ಐ ಕೊಟ್ಟಿರ್ತಾರೆ ವಿ ಕೊಡಲ್ಲ ಆರ್ ಐ ಅಂತ ಕೊಡ್ತಾರೆ ಸೂತ್ರಗಳನ್ನ ನೆನಪು ಮಾಡ್ಕೊಬೇಕಾಗುತ್ತೆ ಉದಾಹರಣೆಗೆ ಪಿ ಇಸ್ ಈಕ್ವಲ್ ಟು ಐಆರ್ ಇದು ಓಮನ ನಿಯಮಕ್ಕೆ ಸಂಬಂಧಪಟ್ಟಂತ ಸೂತ್ರ ಅದೇ ರೀತಿ ಪಿಇಸ್ ಈಕ್ವಲ್ ಟು ವಿ ಇದು ವಿದ್ಯುತ್ ಸಾಮರ್ಥ್ಯಕ್ಕೆ ಸಂಬಂಧಪಟ್ಟಂತ ಸೂತ್ರ ಈ ಓಮನ ನಿಯಮವನ್ನು ಆಧರಿಸಿಕೊಂಡು ವಿದ್ಯುತ್ ಸಾಮರ್ಥ್ಯದ ಸೂತ್ರವನ್ನ ಒಂಚೂರು ಮಾರ್ಪಾಡನ್ನ ಮಾಡ್ಕೊಳ್ಬಹುದು ಸರ್ ಅದರ ಸಾಧ್ಯತೆಗಳು ಪಿಇಕ್ವಲ್ ಟು ಐ ಸ್ಕ್ವೇರ್ ಆರ್ ಇದೆ ಸರ್ ಪಿಇಲ್ ಇದೆ ಮತ್ತೆ ಎನರ್ಜಿಯನ್ನ ಕ್ಯಾಲ್ಕುಲೇಟ್ ಮಾಡಲಿಕ್ಕೆ ಅದೇ ರೀತಿ ಜೌಲನ ಉಷ್ಣೋತ್ಪಾದನಾ ನಿಯಮಕ್ಕೆ ಸಂಬಂಧಪಟ್ಟಂತೆ ಎಚ್ ಐ ಸ್ಕ್ವೇರ್ ಆರ್ ಟಿ ಅನ್ನೋ ಒಂದು ಸೂತ್ರ ಇದೆ ಇದರಲ್ಲಿ ಓಮನ ನಿಯಮವನ್ನು ಬಳಸಿಕೊಂಡು ನಾವು ಇಂಟು ಐ ಇಂಟು ಟಿ ಇಲ್ಲಿ ಸಾಮಾನ್ಯವಾಗಿ ವಿದ್ಯುತ್ ವಿಭವಾಂತರ ಕೊಟ್ಟಿರ್ತಾರೆ ಅಂತ ಅನ್ಕೊಳ್ಳೋಣ ವಿದ್ಯುತ್ ಪ್ರವಾಹನ ಕೊಟ್ಟಿರ್ತಾರೆ ಅನ್ಕೊಳೋಣ ಮತ್ತೆ ಕಾಲವನ್ನ ಕೊಟ್ಟಿರ್ತಾರೆ ಅನ್ಕೊಳೋಣ ಸೊ ರೋಧಕದಲ್ಲಿ ಬಿಡುಗಡೆಯಾದಂತಹ ಉಷ್ಣವನ್ನ ನಾವು ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿಕ್ಕೆ ಹೆಚ್ಚಿಸಿಕೊಳ್ತು ಐಸ್ಕ್ವರ್ ಆರ್ಟಿ ಬದಲು ಹೆಚ್ಚಿಸಿಕೊಳ್ತು ವಿ ಐ ಟಿ ಅನ್ನ ಸರಳವಾಗಿ ಸುಲಭವಾಗಿ ಬಳಸ್ಕೊಂಡ್ರೆ ಉತ್ತರ ಅತಿ ಬೇಗನೆ ಮತ್ತು ಸರಳವಾಗಿ ಸಿಗುತ್ತೆ ಸರ್ ವಿದ್ಯಾರ್ಥಿಗಳು ಆ ನಿಟ್ಟಿನಲ್ಲಿ ಈ ಒಂದು ಸೂತ್ರಗಳ ಆಧಾರದ ಮೇಲೆ ಅಭ್ಯಾಸ ಮಾಡ್ಕೊಳ್ಳೋದು ಒಳ್ಳೇದು ಇನ್ನು ಪ್ರಮುಖವಾದಂತಹ ಅಧ್ಯಾಯ ಫಿಸಿಕ್ಸ್ ಅಲ್ಲಿ ಸರ್ ಲೈಟ್ ರಿಫ್ಲೆಕ್ಷನ್ ಅಂಡ್ ರಿಫ್ರಾಕ್ಷನ್ ಬೆಳಕು ಪ್ರತಿಫಲನ ಮತ್ತು ವಕ್ರಿಭವನ ನಾನು ಈಗಾಗಲೇ ಹೇಳಿದಾಗೆ ಮಾದರಿ ಪ್ರಶ್ನೆ ಪತ್ರಿಕೆ ಹಾಗೂ ರಾಜ್ಯ ಮಟ್ಟದ ಪೂರ್ವಸಿದ್ಧತಾ ಪರೀಕ್ಷೆಯಲ್ಲಿ ನಾನು ಅದನ್ನು ಅವಲೋಕಿಸಿದಾಗ ಒಟ್ಟು ಹನ್ನೆರಡು ಅಂಕಗಳ ಪ್ರಶ್ನೆಗಳು ಈ ಅಧ್ಯಾಯದಿಂದ ಬಂದಿದೆ ಅಂದರೆ ಪ್ರಮುಖವಾದಂತಹ ಅಧ್ಯಾಯ ಅಂತ ಹೇಳಿದ್ರೆ ತಪ್ಪಾಗಲಾರದು ಸೊ ಇಲ್ಲಿ ಯಾವ್ಯಾವ ಅಂಶಗಳನ್ನು ವಿದ್ಯಾರ್ಥಿಗಳು ಅಭ್ಯಾಸ ಮಾಡ್ಕೊಳ್ಬೇಕು ಅಂತ ಹೇಳಿದ್ರೆ ಈಗಾಗಲೇ ಮಕ್ಕಳಿಗೂ ಗೊತ್ತಿದೆ ಪ್ರತಿಫಲನದ ನಿಯಮಗಳು ಗೋಳಿಯ ದರ್ಪಣಕ್ಕೆ ಸಂಬಂಧಪಟ್ಟಂತಹ ಪದಗಳ ಅರ್ಥ ಸರ್ ಅದರಲ್ಲಿ ಪ್ರಮುಖವಾಗಿ ಸಂಗಮ ದೂರ ಪ್ರಧಾನ ಸಂಗಮ ವಕ್ರತಾ ತ್ರಿಜ್ಯ ಇಂತಹ ಹೇಳಿಕೆಗಳನ್ನ ಮಕ್ಕಳು ಪ್ರಾಕ್ಟೀಸ್ ಮಾಡಿಕೊಂಡ್ರೆ ಹೊಳಿತು ಇನ್ನು ಕೋಷ್ಟಕ ಹತ್ತು ಪಾಯಿಂಟ್ ಒಂದು ಈ ಅಧ್ಯಾಯದಲ್ಲಿ ಬಹುಮಟ್ಟಿ ವಿದ್ಯಾರ್ಥಿಗಳ ದೌರ್ಬಲ್ಯ ಇರೋದು ರೇಖಾಚಿತ್ರಗಳು ರೇಖಾಚಿತ್ರಗಳು ರೇಖಾಚಿತ್ರ ಚಿತ್ರಗಳು ಒಂದು ಕನ್ನಡಿ ಮೇಲೆ ಇದೆ ಇನ್ನೊಂದು ಪ್ರಶ್ನೆ ಪತ್ರಿಕೆಗಳನ್ನ ಆಧರಿಸಿ ಹೇಳೋದಾದ್ರೆ ಎಲ್ಲಾ ಪ್ರಶ್ನೆ ಪತ್ರಿಕೆಗಳಲ್ಲೂ ಚಿತ್ರಗಳು ಬಂದಿರೋದ್ರಿಂದ ಇಲ್ಲಿಯೂ ಕೂಡ ಚಿತ್ರಗಳು ದೌರ್ಬಲ್ಯವನ್ನ ಮೀರಿ ಪ್ರಾಕ್ಟೀಸ್ ಮಾಡಬೇಕು ಡೆಫಿನೆಟ್ಲಿ ಸರ್ ಈಗ ನಾವು ಇಂದಿನ ವರ್ಷದ ಪ್ರಶ್ನೆ ಪತ್ರಿಕೆಗಳಲ್ಲೂ ಪ್ರತಿ ಪ್ರಶ್ನೆ ಪತ್ರಿಕೆಯಲ್ಲೂ ರೇಖಾಚಿತ್ರ ಬಂದಿರೋದ್ರಿಂದ ವಿದ್ಯಾರ್ಥಿಗಳು ಈ ನಿಟ್ಟಿನಲ್ಲಿ ಅಭ್ಯಾಸ ಮಾಡಿಕೊಂಡ್ರೆ ಇವ್ರಿಗೂ ಕೂಡ ಬಂದ್ರೆ ಅನುಕೂಲ ಆಗುತ್ತೆ ಸರ್ ಸಾಧನ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಸರ್ ಸರಳವಾಗಿ ರೇಖಾಚಿತ್ರಗಳನ್ನು ಬಿಡಿಸ್ ಬಿಡಿಸಬಹುದು ಸರ್ ಒಂದು ಅಳತೆ ಸರ್ ಈಗ ಹನ್ನೆರಡರಿಂದ ಹದಿನಾಲ್ಕು ಸೆಂಟಿಮೀಟರ್ ಅಳತೆ ಉದ್ದ ಇರೋದು ಒಂದು ಹದಿನೈದು ಸೆಂಟಿಮೀಟರ್ ಇರುತ್ತೆ ಅಂತ ಸರ್ ಅವರು ಹತ್ತು ಸೆಂಟಿಮೀಟರ್ ಲೈನ್ ಹೇಳ್ಕೊಂಡು ಎಸ್ ಮಧ್ಯದಲ್ಲಿ ಹಾಕಿದರೆ ಅದು ಆಪ್ಟಿಕ್ ಸೆಂಟರ್ ಆಪ್ಟಿಕ್ ಸೆಂಟರ್ ಆಗುತ್ತೆ ಸೊ ಆ ಕಡೆಗೆ ರೇಡಿಯೋ ಎಫ್ ಸರಿಯಾಗಿರ್ಬೇಕು ಡೆಫಿನೆಟ್ಲಿ ಸರ್ ಅಳತೆಯನ್ನ ಹೇಳ್ಬೇಕು ಅಂದ್ರೆ ಈಗ ಹದಿನೈದು ಸೆಂಟಿಮೀಟರ್ ನ ಒಂದು ರೇಖೆಯನ್ನ ಹೇಳ್ಕೊಂಡು ಪ್ರತಿ ಮೂರು ಸೆಂಟಿಮೀಟರ್ ಹತ್ರ ಒಂದು ಚುಕ್ಕೆಗಳನ್ನ ಇಟ್ಕೊಂಡ್ರೆ ಪಾಯಿಂಟ್ ಪಾಯಿಂಟ್ಗಳನ್ನ ಇಟ್ಕೊಂಡ್ರೆ ಸರ್ ಈಗ ಮೂರು ಸೆಂಟಿಮೀಟರ್ ನಂತರ ಬರುವಂತದ್ದು ಎಫ್ ಆಗುತ್ತೆ ಸರ್ ನಂತರದ ಜೊತೆ ಹನ್ನೆರಡು ಸೆಂಟಿಮೀಟರ್ ಬರುವಂತದ್ದು ಟೂ ಎಫ್ ಆಗುತ್ತೆ ಮಸೂರಕ್ಕೆ ಸಂಬಂಧಪಟ್ಟಂತೆ ದರ್ಪಣಕ್ಕೆ ಸಂಬಂಧಪಟ್ಟಂತೆ ಮೊದಲ ಮೂರನೇ ಸೆಂಟಿಮೀಟರ್ ಬರುವಂತದ್ದು ಎಫ್ ಆಗುತ್ತೆ ನಂತರದ ಮೂರನೇ ಸೆಂಟಿಮೀಟರ್ ಬರುವಂತದ್ದು ಸಿ ಸರ್ ಸಿ ಅಂದ್ರೆ ಒಂದೇ ಒಂದೇ ಆಗುತ್ತೆ ಸೊ ಮಕ್ಕಳು ಸರಳವಾಗಿ ಕೋನ ಮಾಪಕವನ್ನ ಬಳಸ್ಕೊಂಡು ಚಿತ್ರವನ್ನ ರಚಿಸಬಹುದು ಅನ್ನೋದನ್ನ ಮರಿಬಾರದು ಕಾಂಪಾಸ್ ಇಲ್ದೇನೆ ಕೋನ ಮಾಪಕವನ್ನೇ ಬಳಸ್ಕೊಂಡು ಕೂಡ ಚಿತ್ರಗಳನ್ನ ಸರಳವಾಗಿ ಬಿಡಿಸ್ಲಿಕ್ಕೆ ಅನುಕೂಲ ಇದೆ ಸಾಧ್ಯತೆ ಇದೆ ಈ ಒಂದು ನಿಟ್ಟಿನಲ್ಲಿ ಅದನ್ನ ತಯಾರಿ ಮಾಡ್ಕೊಳ್ಳಿ ಇನ್ನು ಗೋಳಿಯ ಮಸೂರಕ್ಕೆ ಸಂಬಂಧಪಟ್ಟಂತೆ ಪ್ರತಿಬಿಂಬಗಳ ರಚನೆಯ ರೇಖಾಚಿತ್ರದ ಬಗ್ಗೆ ಹೇಳಿದ್ದೀವಿ ಇದರಲ್ಲಿ ಸರಿಸುಮಾರು ಮೂರು ಅಂಕಗಳ ಪ್ರಶ್ನೆ ಮೂಡಿಬಂದಿರೋದನ್ನು ನಾವು ಕಾಣ್ತೀವಿ ಸರ್ ಈಗ ಪ್ರತಿಬಿಂಬ ಎಫ್ ಮತ್ತು ಸಿಗಳ ನಡುವೆ ಆಗೋದು ಎಸ್ ಎಫ್ ಸಿ ಮಿಂದ ಆಚೆಗೆ ಹೋಗ್ಬಿಡುತ್ತೆ ಇದಕ್ಕೆ ಕಾರಣ ಅಂತಂದ್ರೆ ಅದು ಅಳತೆ ಸರಿಯಾಗಿರುವಂತಹ ಸಂದರ್ಭದಲ್ಲಿ ಈ ರೀತಿ ಆಗುತ್ತೆ ಮಸೂರಗಳ ಸಾಮರ್ಥ್ಯದ ಸೂತ್ರ ಮತ್ತೆ ದರ್ಪಣದ ಸೂತ್ರಗಳು ಮಸೂರದ ಸೂತ್ರಗಳನ್ನು ಅಭ್ಯಾಸ ಮಾಡಿಕೊಳ್ಳಿ ವಿದ್ಯಾರ್ಥಿಗಳೇ ಬೆಳಕು ವಕ್ರೀಭವನ ಮತ್ತು ಪ್ರತಿಫಲನಕ್ಕೆ ಸಂಬಂಧಪಟ್ಟಂತಹ ಅಧ್ಯಾಯದಲ್ಲಿ ಮತ್ತಷ್ಟು ಅಂಶಗಳು ಬೆಳಕಿನ ವಕ್ರೀಭವನದ ನಿಯಮಗಳು ನಿರಪೇಕ್ಷ ವಕ್ರೀಭವನ ಸೂಚ್ಯಾಂಕ ಅದರಲ್ಲಿ ಬರುವಂತಹ ನೀರಿನ ನಿರಪೇಕ್ಷ ವಕ್ರೀಭವನ ಸೂಚ್ಯಾಂಕ ಒಂದು ಪಾಯಿಂಟ್ ಮೂರು ಮೂರು ಇದರ ಅರ್ಥ ಈ ಥರದ ಪ್ರಶ್ನೆಗಳನ್ನು ನೀವು ಅಭ್ಯಾಸ ಮಾಡಿಕೊಂಡ್ರೆ ಪರೀಕ್ಷಾ ದೃಷ್ಟಿಯಿಂದ ಒಳ್ಳೆಯದು ಹಾಗೂ ಈ ದರ್ಪಣ ಮತ್ತು ಮಸೂರಗಳ ನಡುವಿನ ವ್ಯತ್ಯಾಸ ಪೀನ ದರ್ಪಣ ಮತ್ತು ನಿಮ್ನ ದರ್ಪಣಗಳ ನಡುವಿನ ವ್ಯತ್ಯಾಸ ಪೀನ ಮಸೂರ ಮತ್ತು ನಿಮ್ನ ಮಸೂರಗಳ ನಡುವಿನ ವ್ಯತ್ಯಾಸ ಇವಿಷ್ಟು ಪ್ರಮುಖವಾದಂಥ ಅಂಶಗಳು ಈ ನಿಟ್ಟಿನಲ್ಲಿ ನಿಮ್ಮ ತಯಾರಿ ಇರಲಿ ಅಂತ ಇನ್ನು ಪ್ರಮುಖವಾಗಿ ವಿದ್ಯಾರ್ಥಿಗಳಿಗೆ ನಾನು ತಿಳಿಸ್ಕೊಡುವಂಥದ್ದು ಸರ್ ಇನ್ ಟೆಕ್ಸ್ಟ್ ಕ್ವಶನ್ಸ್ ಗಳಲ್ಲಿ ಕೆಲವು ಸರಳ ಪ್ರಶ್ನೆಗಳಿದ್ದಾವೆ ಅಭ್ಯಾಸದಲ್ಲೂ ಕೂಡ ಕೆಲವು ಸರಳ ಪ್ರಶ್ನೆಗಳಿದ್ದಾವೆ ಇವುಗಳನ್ನು ಕೂಡ ಮಕ್ಕಳು ಅಭ್ಯಾಸ ಮಾಡಿಕೊಂಡ್ರೆ ಖಂಡಿತವಾಗಿಯೂ ಭೌತ ವಿಜ್ಞಾನಕ್ಕೆ ಸಂಬಂಧಪಟ್ಟಂತಹ ಇಪ್ಪತ್ತೆಂಟು ಅಂಕಗಳಿಗೆ ಇಪ್ಪತ್ತೆಂಟು ಅಂಕಗಳನ್ನು ಪರಿಪೂರ್ಣವಾಗಿ ಮಕ್ಕಳು ಗಳಿಸಲಿಕ್ಕೆ ಸಾಧ್ಯ ಆಗುತ್ತೆ ಇದು ಭೌತಶಾಸ್ತ್ರಕ್ಕೆ ಸಂಬಂಧಪಟ್ಟಂತಹ ನನ್ನ ಒಂದು ಅನಿಸಿಕೆಗಳು ಜೊತೆಗೆ ವಿದ್ಯಾರ್ಥಿಗಳಿಗೆ ಸಲಹೆಗಳು ರಾಜ್ಯ ಸಂಪನ್ಮೂಲ ವ್ಯಕ್ತಿಗಳಾದಂತಹ ಎ ಬಿ ಸರ್ ಅವರು ಈಗ ರಾಸಾಯನ ವಿಜ್ಞಾನದ ಭಾಗ ಬೀಗೆ ಸಂಬಂಧಪಟ್ಟಂತಹ ವಿಷಯಾಂಶಗಳ ಬಗ್ಗೆ ಬೆಳಕನ್ನು ಚೆಲ್ತಾರೆ ಆತ್ಮೀಯ ಅಲ್ಪ ಕಾಲದಲ್ಲಿ ನಾವು ಹೇಗೆ ಸಿದ್ಧತೆ ಮಾಡಿಕೊಳ್ಳಬೇಕು ನಾನು ಹೇಳೋದು ಯಾವುದು ಸುಲಭವಾಗಿ ಮರೆತು ಹೋಗೋದಿಲ್ವೋ ಯಾವುದನ್ನು ಸ್ವಲ್ಪ ಓದಿದರೆ ನಾವು ಹೆಚ್ಚು ಅಂಕಗಳನ್ನು ಗಳಿಸಬಹುದು ಪೂರ್ತಿ ಅಂಕಗಳನ್ನು ಗಳಿಸಬಹುದು ಅಂತ ಅಧ್ಯಾಯದಿಂದ ಪ್ರಾರಂಭಿಸಿ ರಸಾಯನ ವಿಜ್ಞಾನದಲ್ಲಿ ಕೊನೆಯ ಅಧ್ಯಾಯವಾದ ಆವರ್ತನೀಯ ವರ್ಗೀಕರಣ ಅಂತ ಇದೆಯಲ್ಲ ಅದರಿಂದ ಆರಂಭಿಸ್ತೇನೆ ಈ ಅಧ್ಯಾಯದಲ್ಲಿ ನಾವು ಮುಖ್ಯವಾಗಿ ಯಾವ ಅಂಶಗಳನ್ನು ಜ್ಞಾಪಕ ಇಟ್ಕೋಬೇಕು ಒಂದು ಡೋಬ್ರೇನರ್ ನಿಯಮ ತ್ರಿವಳಿ ನಿಯಮ ಅಂತಾರೆ ನ್ಯೂಲ್ಯಾಂಡರ್ ಅಷ್ಟಕ ನಿಯಮ ಮತ್ತೆ ಮೆಂಡೆಲಿವ್ ನಿಯಮ ಮತ್ತು ನಾಲ್ಕು ಮಾಸ್ಲೇವರ ಆವರ್ತಕ ನಿಯಮ ಇದು ನೇರವಾದ ಪ್ರಶ್ನೆಗಳು ಬರುವಂತಹ ಒಂದು ಕ್ಷೇತ್ರ ಇದರಲ್ಲಿ ನಾವು ಸ್ವಲ್ಪ ವ್ಯತ್ಯಾಸ ಮಾಡಬೇಕಂದ್ರೆ ಆಧುನಿಕ ಆವರ್ತಕ ನಿಯಮ ಡೋವರೈನರ ಆವರ್ತಕ ನಿಯಮಕ್ಕಿಂತ ಹೇಗೆ ಭಿನ್ನವಾಗಿದೆ ಈ ಬದಲಾವಣೆ ಏಕೆ ಮಾಡಿದ್ದಾರೆ ಅನ್ನೋದನ್ನು ಕಲಿತಿರ್ಬೇಕು ಆಮೇಲಿಂದ ತ್ರಿವಳಿ ನಿಯಮದಲ್ಲಿ ಒಂದು ಸಣ್ಣ ಲೆಕ್ಕನೂ ಬರುವ ಸಾಧ್ಯತೆ ಇದೆ ಅಲ್ಲಿ ಎ ಬಿ ಸಿ ಮೂರು ಪರಮಾಣು ತ್ರಿವಳಿ ಇದ್ರೆ ಬಿ ಯ ಪರಮಾಣು ರಾಶಿ ಎ ಪ್ಲಸ್ ಸಿ ಬೈ ಟು ಇದರ ಮೇಲೆ ಒಂದು ಸಣ್ಣ ಲೆಕ್ಕ ಬರಬಹುದು ಅದನ್ನ ಸ್ವಲ್ಪ ನೋಡ್ಕೋಬೇಕಾಗುತ್ತೆ ಬರುವ ಚಾನ್ಸಸ್ ಇದೆ ಅಂತ ಹೇಳಿದೆ ಆಮೇಲಿಂದ ನ್ಯೂಲ್ಯಾಂಡ್ರ ಅಷ್ಟಕ ನಿಯಮದ ಮಿತಿ ಅವ್ರೇನು ತುಂಬಾ ಸಂತೋಷ ಪಟ್ಬಿಟ್ರು ಸಾರಿಗಮದಲ್ಲಿ ದನ್ನಿ ಸಾರಿಗಮ ಅಂತ ಬರ್ಕೊಂಡು ಹೋಗ್ಬಿಟ್ರೆಲ್ಲಾನು ಸ ಮತ್ತು ಎಂಟನೇ ದೋಸೆ ಆಗಿದೆ ಎರಡನೇ ಆಗಿದ್ರೆ ಎಂಟನೇ ದೊರೆ ಆಗಿರುತ್ತೆ ಅದಕ್ಕೋಸ್ಕರ ಇದಕ್ಕೆ ಅವನು ಪ್ರೀತಿಯಿಂದ ಅಷ್ಟಕ ಅಂತ ಕರೆದ್ಬಿಟ್ಟ ಆದರೆ ಹದಿನೆಂಟು ಧಾತುಗಳ ನಂತರ ಈ ನಿಯಮ ಅನ್ವಯ ಆಗಲಿಲ್ಲ ಅದನ್ನ ಕೈ ಬಿಟ್ಬಿಟ್ರು ಕೊನೆಗೆ ತುಂಬಾ ಕೇರ್ಫುಲ್ ಆಗಿ ಮೆಟಲ್ ಇಫ್ನವ್ರು ಏನ್ ಮಾಡಿದ್ರು ಅಂದ್ರೆ ಹಾಕಿ ವಸ್ತುಗಳನ್ನ ಅವುಗಳ ಪರಮಾಣು ರಾಶಿ ಏರಿಕೆ ಕ್ರಮದಲ್ಲಿ ಬರೆದಾಗ ಗುಣಗಳು ಆವರ್ತನೀಯವಾಗಿ ಪುನರಾವರ್ತನೆ ಆಗುತ್ತಂತೆ ಪೀರಿಯಾಡಿಕ್ ಪ್ರಾಪರ್ಟೀಸ್ ಅಂತ ಕರೆದವನು ಪೀರಿಯಾಡಿಕಲಿ ರಿಪೀಟ್ ಉದಾಹರಣೆಗೆ ಮೊದಲನೇದು ಸೋಡಿಯಂ ಆಗಿದ್ರೆ ಎಂಟನೇದು ಪೊಟ್ಯಾಶಿಯಮ್ ಆಗಿರುತ್ತೆ ಅದಾದ್ಮೇಲೆ ಹದಿನೆಂಟನೇದಾಗಿರ್ಬೋದು ಅದಾದ್ಮೇಲೆ ಮೂವತ್ತೆರಡಿರಬಹುದು ಅದಕ್ಕೆ ನಾನು ನನ್ನ ಮಿತ್ರನನ್ನ ಪ್ರತಿ ಶನಿವಾರ ನಾಲ್ಕು ಗಂಟೆಗೆ ಭೇಟಿ ಆಗ್ತೀನಿ ಅನ್ನೋ ಬದಲು ಅವಾಗವಾಗಿ ರೆಗ್ಯುಲರ್ ಆಗಿ ನಿಯಮಿತವಾಗಿ ನಾನು ಭೇಟಿ ಮಾಡ್ತೀನಿ ಎರೂ ಕಾಂಟ್ರಿಬ್ಯೂಷನ್ ಆವೃತ್ತ ಎಂಟು ಅಂತ ಕಂಡು ಹಿಡಿದಲ್ಲ ನ್ಯೂಲ್ಯಾಂಡ್ ಅದರ ಆಧಾರದ ಮೇಲೆ ಎಂಡ್ ಮಾಡಿದ್ರು ಆಮೇಲೆ ಈ ಸ್ವಲ್ಪ ಸಮಸ್ಥಾನಿಗಳ ಸಮಸ್ಯೆ ಉಂಟಾಯಿತು ಅದಕ್ಕೋಸ್ಕರ ಮಾಸ್ಲೆ ಅವರು ಪರಮಾಣು ರಾಶಿ ಬೇಡ ಸರ್ ಪರಮಾಣು ಸಂಖ್ಯೆ ಹಾಕೋಣ ಅಂತ ಹೇಳಿ ಪರಮಾಣು ಸಂಖ್ಯೆ ಹಾಕಿದ್ರು ಇದ್ರಲ್ಲಿ ಯಾವ ತರ ಮತ್ತೆ ಬೇರೆ ಪ್ರಶ್ನೆಗಳು ಬರಬಹುದು ವರ್ಗ ಅಂದ್ರೇನು ಅಂದ್ರೆ ಗುಂಪು ಅಂದ್ರೆ ಏನು ಆವೃತ್ತ ಅಂದ್ರೆ ಏನು ಅಂತ ಈಗ ಹದಿನೆಂಟನೇ ಗುಂಪಿನ ವಿಶೇಷತೆ ಏನು ಹದಿನೆಂಟನೇ ಇರುವ ಸರ್ವಸಂಗ ಪ್ರೀತ್ಯಾಗಿಗಳು ಹೀಲಿಯಂ ನಿಯಾನ್ ಆರ್ಗಾನ್ ಕ್ರಿಪ್ಟಾನ್ ಜೀನಾನ್ ರೇಡಾನ್ ಏನು ಸರ್ ನೀವು ಇಷ್ಟೆಲ್ಲ ಬೈಪಾಟ್ ಮಾಡ್ಕೊಂಡು ಹೇಳ್ತಿದ್ದೀರಾ ನಾವು ಹಿಂಗೆ ಬೇಡ ಎರಡು ಎಕ್ಸಾಂಪಲ್ ತಗೊಳ್ಳಿ ಹೀಲಿಯಂ ನಿಯಾನ್ ಇನ್ನೂ ಜಾಸ್ತಿ ಬೇಕಂದ್ರೆ ಆರ್ಗಾನ್ ತಗೊಳ್ಳಿ ಇದು ಹದಿನೆಂಟನೇ ಗುಂಪಿನಲ್ಲಿರುವಂಥ ವಸ್ತುಗಳ ಗುಣಗಳಿರ್ತವೆ ಎಲ್ಲ ಪ್ರಮಾಣಗಳು ಒಂದೊಂದು ರಾಶಿ ಒಂದು ಆಸೆ ಇರುತ್ತೆ ನಾನು ಅಷ್ಟು ಹೊರಕವಚದಲ್ಲಿ ಎಂಟು ಬರಬೇಕು ನನಗೆ ಅಂತ ಎಲೆಕ್ಟ್ರಾನ್ಗಳು ಈ ಎಂಟು ಎಲೆಕ್ಟ್ರಾನು ಬರಲಿ ಅಂತ ಅನ್ನೋ ಉದ್ದೇಶದಿಂದ ಕೊಡುತ್ತೆ ತೆಗೆದುಕೊಳ್ಳುತ್ತೆ ಹಂಚಿಕೊಳ್ಳುತ್ತೆ ಎಲ್ಲ ಮಾಡುತ್ತೆ ಅದಕ್ಕೋಸ್ಕರ ರಾಸಾಯನಿಕ ಬಂಧಗಳು ಉಂಟಾಗುತ್ತೆ ನಮ್ಮ ಆಸೆಗೆ ಕೊನೆ ಬಾನಿಗೊಂದು ಎಲ್ಲೆ ಎಲ್ಲಿದೆ ನಿನ್ನ ಆಸಿಗೆಲ್ಲಿ ಕೊನೆ ಇದೆ ಇಲ್ಲಿ ಹಂಗ ಇಲ್ಲ ಪರಮಾಣುಗಳ ಆಸಿಗೆ ಕೊನೆ ಇದೆ ಹೊರಕವಚದಲ್ಲಿ ಎಂಟು ಎಲೆಕ್ಟ್ರಾನ್ಗಳು ಬರಬೇಕು ಅಂದ ಅದು ವ್ಯಾಲೆನ್ಸಿ ಜೀರೋ ಸಂಯೋಗ ಸಾಮರ್ಥ್ಯ ಜೀರೋ ಇದು ಹದಿನೆಂಟನೇ ಗುಂಪಿನ ವಿಶೇಷತೆ ಆಮೇಲಿಂದ ಇನ್ನೊಂದು ಸಣ್ಣ ಅಧ್ಯಾಯ ಇದೆ ಪರಮಾಣು ತ್ರಿಜ್ಯ ವಿದ್ಯುತ್ ಧನೀಯತೆ ಮತ್ತು ಲೋಹದ ಸ್ವಭಾವ ವರ್ಗದಲ್ಲಿ ಹೇಗೆ ಬದಲಾಗುತ್ತೆ ಮತ್ತು ಆವರ್ತದಲ್ಲಿ ಹೇಗೆ ಬದಲಾಗುತ್ತೆ ಇದನ್ನ ಚೆನ್ನಾಗಿ ನಾವು ವಿದ್ಯುತ್ ಧನೀಯತೆ ಅಂತ ಒಂದು ಸಾಕುರಿ ಒಂದು ಉದಾಹರಣೆ ಕೊಡ್ತೀನಿ ಆವರ್ತದಲ್ಲಿ ಎಡದಿಂದ ಬಲಕ್ಕೆ ಸಾಗಿದ ಹಾಗೆ ಈ ವಿದ್ಯುತ್ ಧನೀಯತೆ ಕಡಿಮೆ ಆಗುತ್ತೆ ಅದರ ಅರ್ಥ ಏನು ವಿದ್ಯುತ್ ಋಣೀಯತೆ ಜಾಸ್ತಿ ಆಗುತ್ತೆ ಅಂತ ಆದ್ರಿಂದ ಎಲ್ಲದಕ್ಕೂ ಆವೃತ್ತದಲ್ಲಿ ಎಡದಿಂದ ಬಲಕ್ಕೆ ಹೋದಾಗೆ ಏನಾಗುತ್ತೆ ಕಡಿಮೆ ಆಗುತ್ತೆ ಅನ್ನೋದು ಜ್ಞಾಪಕ ಇಟ್ಕೊಳ್ಳಿ ಬದಲಾವಣೆ ಕಡಿಮೆ ಆಗುತ್ತೆ ಅನ್ನೋದು ಮೂರಕ್ಕೆ ಅನ್ವಯ ಆಗುತ್ತೆ ಮೂರಕ್ಕೆ ಒಂದು ಧ್ವನಿಯತೆ ಕಡಿಮೆ ಆಗುತ್ತೆ ಅನ್ನೋದು ಪರಮಾಣು ಚಿಜ್ಜೆ ಕಡಿಮೆ ಆಗುತ್ತೆ ಅನ್ನೋದು ಆಮೇಲೆ ಲೋಹದ ಸ್ವಭಾವನೂ ಕಡಿಮೆ ಆಗುತ್ತೆ ಇದ್ರೆ ಅಪೋಸಿಟ್ ಬರ್ಕೊಂಡ್ರೆ ನಿಮಗೆ ವೃದಿ ತೃಣೀಯತೆ ಬರುತ್ತೆ ಅಲೋಹದ ಸ್ವಭಾವನೂ ಬಂದ್ಬಿಡುತ್ತೆ ಆದ್ರಿಂದ ವರ್ಗದ ಆವೃತ್ತದಲ್ಲಿ ಎಡದಿಂದ ಬಲಕ್ಕೆ ಹೋದಂಗೆ ಕಡಿಮೆ ಆಗುತ್ತೆ ಮೇಲಿಂದ ಕೆಳಗೆ ಬಂದಂಗೆ ಹೆಚ್ಚಾಗುತ್ತೆ ಯಾವುದು ಪರಮಾಣು ಗಾತ್ರ ತ್ರಿಜ ಮತ್ತು ವಿದ್ಯುತ್ ಧನೀಯತೆ ಇದನ್ನೇ ಜ್ಞಾಪಕ ಇಟ್ಕೊಳ್ಳಿ ಕಾರಣಗಳನ್ನು ಕೂಡ ವಿದ್ಯಾರ್ಥಿಗಳು ಕಾರಣ ಏನು ಅಂತಂದ್ರೆ ಕಡಿಮೆ ಎಲೆಕ್ಟ್ರಾನ್ ಇದ್ರೆ ಆಕರ್ಷಣ ಶಕ್ತಿ ಕಡಿಮೆ ದೊಡ್ಡ ದೊಡ್ಡ ಪ್ರಮಾಣ ಆಗುತ್ತಲ್ಲ ಸ್ವಲ್ಪ ಹುಡುಗ ಕ್ವಶನ್ ಕೇಳಿದೆ ನನಗೆ ಸೋಡಿಯಂ ಇದೆ ಕ್ಲೋರಿನ್ ಹದಿನೇಳು ಇದೆ ಎರಡು ಹತ್ರ ಸೋಡಿಯಂ ಹೆಂಗೆ ಚಿಕ್ಕದಾಗುತ್ತೆ ದೊಡ್ಡದಾಗುತ್ತೆ ಕ್ಲೋರಿನ್ ಹೇಗೆ ಸಣ್ಣದಾಗುತ್ತೆ ನಾವು ಹೇಳಿದೆ ಇದು ಆಕರ್ಷಣೆ ಜಾಸ್ತಿ ಆಗುತ್ತೆ

ಅದು ಸ್ವಲ್ಪ ವಿಷಯ ವ್ಯಾಪ್ತಿ ಮೇಲೆ ಅಂಕಗಳು ಸ್ವಲ್ಪ ಹೆಚ್ಚು ಕಡಿಮೆ ಆಗಬಹುದು ಆವೃತ್ತೋಸ್ತಕಕ್ಕೆ ಮೂರರಿಂದ ನಾಲ್ಕು ಖಂಡಿತ ಬರುತ್ತೆ ನಾಲ್ಕನೇ ಅಧ್ಯಾಯ ಕಾರ್ಬನ್ ಮತ್ತು ಸಂಯುಕ್ತಗಳು ನಿಮಗೆ ಸ್ವಲ್ಪ ಸುಲಭ ಮಾಡಿದ್ದಾರೆ ಇಪ್ಪತ್ತು ಪರ್ಸೆಂಟ್ ಇದರಲ್ಲಿ ಇಲ್ಲ ಅಂತಂದ್ರೆ ಯಾವುದಿಲ್ಲ ಇಲ್ಲ ಗುಣಗಳು ಇಲ್ಲ ನಾಲ್ಕು ಪಾಯಿಂಟ್ ಮೂರರಿಂದ ಆಚೆಗೆ ಇಲ್ಲ ಪರಿಕಲ್ಪನೆ ನಾಲ್ಕು ಪಾಯಿಂಟ್ ಮೂರರಿಂದ ಉಳಿದಿದ್ದೆಲ್ಲನು ಪರೀಕ್ಷೆಗೆ ಇಲ್ಲ ಈಗ ನೋಡೋಣ ಯಾವ ನಿರೂಪಣೆಗಳನ್ನ ಇದರಲ್ಲಿ ನೋಡ್ಕೋಬೇಕು ಕೆಟನೀಕರಣ ಎಲೆಕ್ಟ್ರಾನ್ ಚುಕ್ಕೆ ಸೂತ್ರ ಪುಸ್ತಕದಲ್ಲಿ ಹೇಗಿದೆ ಹಾಗೆ ಮಾಡ್ಕೊಳ್ಳಿ ಲೋಹಗಳಲ್ಲಿಯೂ ಇದೆ ಇದು ಅದ್ ಎರಡು ಒಟ್ಟಿಗೆ ಬರ್ಕೊಂಡ್ಬಿಡಿ ಮೂರನೇದು ಅನುರೂಪ ಶ್ರೇಣಿ ನಾಲ್ಕು ಆಲ್ಕೈನ್ 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 ಸಾರ್ವತ್ರಿಕ ಸೂತ್ರ ಸಿ ಎನ್ ಹೆಚ್ ಟು ಎನ್ ಪ್ಲಸ್ ಟು ಸಿ ಎನ್ ಹೆಚ್ ಟು ಎನ್ ಸಿ ಎನ್ ಹೆಚ್ ಟು ಎನ್ ಮನಸ್ ಟು ಕ್ರಿಯಾ ಗುಂಪುಗಳು ಇಲ್ಲಿ ನಾನು ಮೂರು ಕೋಷ್ಟಕಗಳನ್ನು ಹೇಳ್ತೇನೆ ಕೋಷ್ಟಕ ನಾಲ್ಕು ಪಾಯಿಂಟ್ ಮೂರು ನಾಲ್ಕು ಪಾಯಿಂಟ್ ಎರಡು ನಾಲ್ಕು ಪಾಯಿಂಟ್ ನಾಲ್ಕು ಅಂದ್ರೆ ಎರಡು ಮೂರು ನಾಲ್ಕು ಮೂರು ಕೋಷ್ಟಕಗಳನ್ನು ಚೆನ್ನಾಗಿ ಜ್ಞಾಪಕ ಇಟ್ಕೊಂಡ್ಬಿಟ್ರೆ ರಚನಾ ಸೂತ್ರನೂ ಬರುತ್ತೆ ಕ್ರಿಯಾ ಗುಂಪಂದ್ರೂ ಬರುತ್ತೆ ಈ ಮೂರು ಕೋಷ್ಟಕಗಳು ನಿಮಗೆ ಈ ಪ್ರಶ್ನೆಯಲ್ಲಿ ಸುಮಾರು ಐವತ್ತು ಪರ್ಸೆಂಟ್ ಪ್ರಶ್ನೆಗಳನ್ನ ಇರೋ ಆಧಾರದ ಮೇಲೇ ಉತ್ತರಿಸ್ಬೋದು ನೀವು ಆ ಮೂರು ಕೋಷ್ಟಕಗಳನ್ನ ಜ್ಞಾಪಕ ಇಟ್ಕೊಳ್ಳಿ ಆವಾಗ ನಿಮ್ಗೆ ಯಾವುದೇ ತೊಂದರೆ ಆಗೋಲ್ಲ ನೆಕ್ಸ್ಟ್ ಇನ್ನೊಂದು ನಿರೂಪಣೆ ಇದು ಫೇವರಿಟು ಸಮಂಗತೆ ಅಂತ ಎಲ್ಲ ಫಸ್ಟ್ ಟರ್ಮಲ್ಲಿ ಸೆಕೆಂಡ್ ಟರ್ಮಲ್ಲಿ ಟೆಸ್ಟಲ್ಲಿ ಈ ಕ್ವಶನ್ ಕೇಳ್ತಾರೆ ಅಂತ ಆಮೇಲೆ ಬೆಂಜಿನ್ ಮತ್ತು ಸೈಕ್ಲೊಹೆಕ್ಸಿನ್ ಇದು ಕೂಡ ಕೆಕುಲಿ ಅಷ್ಟೇನೆ ಪ್ರೀತಿಯ ವಿಷಯ ಪೇಪರ್ ನಮ್ಮ ಸ್ಕೂಲ್ ಮೇಸ್ಟ್ಗಳಿಗೆಲ್ಲ ಇದನ್ನು ತುಂಬ ಚೆನ್ನಾಗಿ ಹೇಳಿಕೊಟ್ಟಿರ್ತಾರೆ ಇದನ್ನು ಇಟ್ಕೊಳ್ಳಿ ಆಮೇಲೆ ಪಠ್ಯಪುಸ್ತಕದ ಪ್ರಶ್ನೆಗಳನ್ನು ಸ್ವಲ್ಪ ನೋಡ್ಕೋಬೇಕು ಈಗ ನಿಮಗೆ ಉದಾಹರಣ ಕಡಿಮೆ ಸೈಮಲ್ಲಿ ದಪ್ಪ ದಪ್ಪ ಪುಸ್ತಕ ಓದೋದಕ್ಕಿಂತ ಪಠ್ಯ ಪುಸ್ತಕವನ್ನೇ ನೋಡಿಕೊಳ್ಳಿ ಆಮೇಲೆ ಪ್ರಮಾಣ ನಾನು ಮೊದಲೇ ಆವೃತ್ತಿ ಕೋಷ್ಟಕದಲ್ಲಿ ಹೇಳಿದೆಲ್ಲ ಆದರೆ ಹೇಳಿದ ಹಾಗೆ ನೀವು ಅದರಲ್ಲಿರೋ ಪ್ರಶ್ನೆಗಳನ್ನು ಕೋಷ್ಟಕ ಆಧಾರಿತ ಪ್ರಶ್ನೆಗಳೇ ಜಾಸ್ತಿ ಇದೆ ಅಂಥವನ್ನು ಬಿಟ್ಬಿಡಿ ನಿಮಗೆ ಪರೀಕ್ಷೆಗೆ ಕೋಷ್ಟಕ ಕೊಡಲ್ಲ ಕೊಡಲ್ಲ ಅದಕ್ಕೋಸ್ಕರ ಬಿಟ್ಬಿಡಿ ಈಗ ಬೆಂಜಿನ್ ಅಣುವಿನಲ್ಲಿ ಇರುವ ಏಕಬಂಧ ಎಷ್ಟು ದ್ವಿಬಂಧಗಳು ಎಷ್ಟು ಅಂತ ಅನ್ನೋದು ಒಂದು ಪುಸ್ತಕ ಅಂಥ ಮಾದರಿ ಪ್ರಶ್ನೆಗಳನ್ನ ನೋಡ್ಕೊಳ್ಳಿ ಈಗ ಒಂದನೇ ಅಧ್ಯಾಯಕ್ಕೆ ಬರ್ತೀನಿ ಅದಕ್ಕೆ ನಾಲ್ಕು ಅಂಕಗಳಿರುತ್ತೆ ಅಂದಾಜಾಗಿ ನಾಲ್ಕು ಐದು ಈ ಪ್ರಿಪರೇಟರಿ ಮತ್ತು ಮಾಡೆಲ್ ಪೇಪರ್ ನೋಡಿದ್ರೆ ಚಿತ್ರ ಸಂಖ್ಯೆ ಒಂದು ಪಾಯಿಂಟ್ ಆರು ಇಲ್ಲಿಂದ ನಿಮ್ಮ ಚಿತ್ರಗಳು ಶುರು ಆಗೋದೇ ಈ ಅಧ್ಯಾಯದಿಂದ ಒಂದು ಪಾಯಿಂಟ್ ಆರು ಚಿತ್ರ ಸಂಖ್ಯೆ ನಾವು ಕಾಯ್ಕೊಳ್ಳಿ ರಾಸಾಯನಿಕ ಕ್ರಿಯೆಗಳ ವಿಧೆಗಳು ಸಂಯೋಗ ಅಂದ್ರೇನು ವಿಭಜನೆ ಅಂದ್ರೇನು ಸ್ಥಾನಪಲ್ಲಟ ಪಲ್ಲಟ ಅಂದ್ರೇನು ದ್ವಿಸಥಾನ ಪಲ್ಲಟ ಅಂದ್ರೇನು ಅಂತರೂಷ್ಣಕ ಅಂದ್ರೇನು ಬಹಿರೂಷ್ಣಕ ಆರು ಉತ್ಕರ್ಷಣ ಅಪಕರ್ಷಣ ಒಟ್ಟು ಆರು ಬಗೆಗಳಿದೆ ಇದಕ್ಕೆ ಎಕ್ಸಾಂಪಲ್ ಅಪಕರ್ಷಣ ಉತ್ಕರ್ಷಣಕ್ಕೆ ರೆಡಾಕ್ಸ್ ಅಂತ ಕನ್ನಡದಲ್ಲೂ ಅದನ್ನೇ ಇಂಗ್ಲೀಷಲ್ಲೂ ಅದನ್ನೇ ಆಮೇಲೆ ಇಂದ ಇದ್ರ ಮೇಲೆ ಒಂದು ಸ್ವಲ್ಪ ಬೇರೆ ನಶಿಸುವಿಕೆ ಇದು ಲೋಹದಲ್ಲಿ ಬರುತ್ತೆ ಅದರಲ್ಲಿ ಲೋಹದಲ್ಲಿ ಬಂದಿರೋ ನಶಿಸುವಿಕೆ ಪರೀಕ್ಷೆ ಇಲ್ಲ ಇದರಲ್ಲಿ ಬರುವಂಥ ನಶಿಸುವಿಕೆ ಇದೆ ಕಬ್ಬಿಣ ತುಕ್ಕು ಹಿಡಿಯೋದು ಲೋಹಗಳು ನಾಶ ಆಗೋದು ಎಲ್ಲನೂ ಆಮೇಲಿಂದ ಕಮಟುವಿಕೆ ರ್ಯಾನ್ಸಿಡಿಟಿ ಅಲ್ಲಿ ಕೆಲವು ಎಣ್ಣೆ ಪದಾರ್ಥಗಳು ತುಂಬ ಗಾಳಿ ಕಮಟ್ ಆಗುತ್ತಲ್ಲ ಯಾಕೆ ಅದನ್ನು ಹೇಗೆ ನಾವು ತಡೆಗಟ್ಟಬಹುದು ಅನ್ನೋ ಮಾದರಿ ಪ್ರಶ್ನೆಗಳು ಆಮೇಲೆ ಎರಡನೇ ಅಧ್ಯಾಯದಲ್ಲಿ ಆಮ್ಲ ಲವಣ ಪ್ರತ್ಯಾಮ್ಲ ನೈಸರ್ಗಿಕ ಆಮ್ಲಗಳು ಇವಿದೆ ಆಮ್ಲದ ನಿರೂಪಣೆ ಯಾವುದು ಹೆಚ್ ಪ್ಲಸ್ ಮತ್ತು ಹೆಚ್ ತ್ರೀ ಓ ಪ್ಲಸ್ ಯಾವುದಾದ್ರೂ ಒಂದು ಬರಿಬಹುದು ಹೈಡ್ರೋನಿಯಂ ಅಥವಾ ಹೈಡ್ರೋಜನ್ ಅಯಾನುಗಳು ಹೈಡ್ರೋಜನ್ ಅಥವಾ ಹೈಡ್ರೋನಿಯಂ ಅಯಾನುಗಳು ಪ್ರತ್ಯಾಮ್ಲಂದರೆ ಹೈಡ್ರಾಕ್ಸಿಲ್ ಅಯಾನುಗಳು ಒಂದು ಇಟ್ಕೊಳ್ಳಿ ಇಲ್ಲಿರುವಂಥ ಓ ಹೆಚ್ ಆಲ್ಕೋಹಾಲ್ನಲ್ಲಿರುವ ಓ ಹೆಚ್ಚು ಒಂದೇ ಅಲ್ಲ ಸಿ ಎಚ್ ತ್ರೀ ಓ ಹೆಚ್ ಅಂದರೆ ಮೀಥೈಲ್ ಹೈಡ್ರಾಕ್ಸೈಡ್ ಅಲ್ಲ ಎಣ್ಣೆ ಓ ಹೆಚ್ ಅಂದರೆ ಸೋಡಿಯಂ ಹೈಡ್ರಾಕ್ಸೈಡು ಸೋಡಿಯಂ ಹೈಡ್ರಾಕ್ಸೈಡ್ಗೆ ನಾವು ಸೋಡಿಯಂ ಆಲ್ಕೋಹಾಲ್ ಅನ್ನೋದಿಲ್ಲ ಆ ಅಲ್ ವ್ಯತ್ಯಾಸ ಅಂತಂದರೆ ಓ ಹೆಚ್ ಮೈನಸ್ ಅನ್ನೋದು ಅಯಾನ್ ಆಗಿರುತ್ತೆ ಈ ಸಾವಯವ ಸಂಯುಕ್ತಿಗಳಲ್ಲಿ ಅದು ಬರೀ ಗುಂಪಾಗಿರುತ್ತೆ ಯಾವುದೇ ವಿದ್ಯುತ್ ಆವೇಶ ಇರಲ್ಲ ಆಮೇಲಿಂದ ಗುಣಗಳು ಇದಕ್ಕೆ ಚಿತ್ರಗಳು ಎರಡಿದೆ ಟೂ ಪಾಯಿಂಟ್ ಒನ್ ಟೂ ಪಾಯಿಂಟ್ ತ್ರೀ ಆಮೇಲೆ ಪಿ ಹೆಚ್ ಮೌಲ್ಯ ಅದನ್ನ ಇದರಲ್ಲಿ ಯಾವುದೇ ಸಮೀಕರಣಗಳು ಇಲ್ಲ ಸುಲಭವಾಗಿ ಇದ್ರ ಬಗ್ಗೆ ನಾವು ಇಟ್ಕೋಬೇಕು ಆಮೇಲೆ ನೈಸರ್ಗಿಕ ಆಮ್ಲಗಳು ಕೀಟಗಳು ಕಚ್ಚುವಿಕೆ ತುರಿಕೆ ಎಲೆ ಗಿಡ

ಯಾವ ರೀತಿ ಲವಣ ಆಗುತ್ತೆ ತಟಸ್ಥ ಲವಣ ಆಗುತ್ತೆ ಒಂದು ವೇಳೆ ಪ್ರತ್ಯಾಮ್ಲ ಸ್ಟ್ರಾಂಗ್ ಆಗಿದ್ದು ಪ್ರಬಲವಾಗಿದ್ದು ಮತ್ತೆ ಆಮ್ಲ ದುರ್ಬಲವಾಗಿದ್ರೆ ಪ್ರತ್ಯಾಂಬ್ಲೀಯ ಲವಣ ಆಗುತ್ತೆ ಈಗ ಆಮ್ಲೀಯ ಗುಣ ಮತ್ತು ಪ್ರತ್ಯಾಮ್ಲೀಯ ಗುಣ ಎರಡೂ ಹೊಂದಿರುವ ಲವಣಗಳಿಗೆ ನಾವೇನಂತೀವಿ ಆಂಪೊಟರಿಕ್ ಅಂತೀವಿ ಕನ್ನಡದಲ್ಲಿ ಉಭಯ ಧರ್ಮಿ ಉಭಯ ವರ್ತಿ ಅಂತ ಬೇರೆ ಬೇರೆ ಪದಗಳನ್ನು ಉಪಯೋಗಿಸ್ತಾರೆ ಈಗ ಲವಣಗಳಲ್ಲಿ ಅದು ಮುಖ್ಯವಾಗಿದ್ದು ನಂತರ ಇದೇ ಅಧ್ಯಾಯದಲ್ಲಿ ಇನ್ನೂ ಒಂದು ಮುಖ್ಯವಾದ ವಿಷಯ ಇದರಲ್ಲಿ ಯಾವ ಅಂಶವನ್ನು ತೆಗೆದುಹಾಕಿಲ್ಲ ಪರೀಕ್ಷೆಗೆ ಎಲ್ಲ ಇರುತ್ತೆ ಇದರಲ್ಲಿ ಉದಾಹರಣೆಗೆ ಕ್ಲೋರ್ ಆಲ್ಕಲಿ ಪ್ರಕ್ರಿಯೆ ಇದರಲ್ಲಿ ಮೂರು ಉತ್ಪನ್ನಗಳು ಬರುತ್ತೆ ಸೋಡಿಯಂ ಹೈಡ್ರಾಕ್ಸೈಡು ಇನ್ನೊಂದು ಕ್ಲೋರಿನ್ ಇನ್ನೊಂದು ಹೈಡ್ರೋಜನ್ ಇವುಗಳ ಉಪಯೋಗ ತಿಳ್ಕೊಂಡಿರಬೇಕು ಸೋಡಿಯಂ ಹೈಡ್ರಾಕ್ಸು ಸಾಬೂನು ವಗೇರಾ ಎಲ್ಲಾನು ತಿಳ್ಕೊಂಡಿರಬೇಕು ಬುಕ್ ಅಲ್ಲಿ ಚಿಕ್ಕದಾಗಿ ಬರೆದಿದ್ದಾರೆ ಅದನ್ನು ಜ್ಞಾಪಕ ಇಟ್ಕೊಂಡ್ರೆ ಸಾಕು ಇದರ ಮೇಲೆ ಚಿತ್ರ ಮಾತ್ರ ಬೇಡ ಚಿತ್ರವನ್ನು ಪ್ರಾಕ್ಟೀಸ್ ಮಾಡೋದು ಬೇಡ ಕ್ಲೋರ್ ಆಲ್ಕಲಿ ಅವಶ್ಯಕತೆ ಇಲ್ಲ ನಂತರ ಇನ್ನು ನಾಲ್ಕು ಹೇಳ್ತೇನೆ ಬ್ಲೀಚಿಂಗ್ ಪೌಡರ್ ಪ್ಲಾಸ್ಟರ್ ಆಫ್ ಪ್ಯಾರೀಸ್ ಅಡಿಗೆ ಸೋಡಾ ಬೇಕಿಂಗ್ ಸೋಡಾ ಅಂತ ವಾಷಿಂಗ್ ಸೋಡಾ ಇವುಗಳನ್ನು ಹೇಗೆ ತಯಾರಿಸ್ತಾರೆ ಪ್ರತಿಯೊಂದರ ಉಪಯೋಗ ಏನು ಎರಡೆರಡು ಉಪಯೋಗ ಈ ನಾಲ್ಕರಲ್ಲಿ ಒಂದು ಬರೋ ಚಾನ್ಸಸ್ ರಾಸಾಯನಿಕ ಹೆಸರನ್ನು ಕೂಡ ಅಭ್ಯಾಸ ಮಾಡ್ತೀವಿ ಕ್ಯಾಲ್ಸಿಯಂ ಆಕ್ಸಿಕ್ಲೋರೈಡು ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಇಂದ ಕ್ಯಾಲ್ಸಿಯಂ ಸಲ್ಫೈಟ್ ಹೆಮಿ ಸೈಡ್ರೆ ಹೈಡ್ರೇಟ್ ಅರ್ಧ ಹೈಡ್ರೇಟ್ ಆಗಿರೋದು ಆ ಆತರ ಇಟ್ಕೊಳ್ಬೇಕು ಈಗ ಪಟ್ಟಿಕ ಜಲ ಅಂತ ಒಂದಿದೆ ಇದರಲ್ಲಿ ಸಿ ಯು ಎಸ್ ಟು ಉದಾಹರಣೆಗೆ ನೀರಿದೆ ಅಥವಾ ಅಲ್ವಾ ಅಂತ ಅನುಮಾನ ಬರುತ್ತೆ ಆವಾಗ ಒಂದು ಕಾಪರ್ ಸಲ್ಫೇಟ್ ಕ್ರಿಸ್ಟ್ ಹೀಟ್ ಮಾಡಿಬಿಟ್ಟು ಬೆಳ್ಳಗೆ ಅದು ಜ್ವಲವನ್ನು ಕಳ್ಕೊಂಡ್ಬಿಟ್ಟು ಅದನ್ನು ಮತ್ತೆ ನಾವು ಇದಕ್ಕೆ ಹಾಕಿದ್ರೆ ಮತ್ತೆ ನೀಲಿ ಬಣ್ಣ ಬರುತ್ತೆ ನೀರ ಎಲ್ಲಿದೆಯೋ ಅದನ್ನ ಅದನ್ನು ಗುರುತಿಸಬಹುದು ಆ ಬಿಳಿ ಕ್ಯಾಲ್ಸಿಯಂ ಕಾಪರ್ ಸಲ್ಪೇಟ್ ನಿಂದ ಇರ್ಲಿ ಆಮೇಲೆ ಅಲ್ಯೂಮಿನಿಯಂ ಆಕ್ಸೈಡ್ ಅದು ಉಭಯವರ್ತಿ ಅಂತ ತೋರಿಸೋದಿಕ್ಕೆ ಸಂಬಂಧಪಟ್ಟಂತ ಸಮೀಕರಣಗಳನ್ನು ಬರೆಯಿರಿ ಅಂತ ಪ್ರಶ್ನೆ ಬಂದರೆ ಏಳ್ ಟು ಓದ್ತೀವಿ ಸ್ವಲ್ಪ ಕಷ್ಟ ಅನಿಸ್ಬೋದು ಅದನ್ನು ಸ್ವಲ್ಪ ಚೆನ್ನಾಗಿ ಜ್ಞಾಪಕ ಇಟ್ಕೋಬೇಕು ಉಭಯ ಧರ್ಮಿ ಆಕ್ಸೈಡು ಅದನ್ನು ಜ್ಞಾಪಕ ಇಟ್ಕೋಬೇಕು ನೆಕ್ಸ್ಟ್ ಲೋಹ ಮತ್ತು ಅಲೋಹಗಳಿಗೆ ಬರ್ತೀನಿ ಲೋಹಗಳ ಅಲೋಹಗಳಲ್ಲಿ ಭೌತ ಗುಣಗಳೇ ವ್ಯತ್ಯಾಸವನ್ನ ತಿಳ್ಕೊಂಡಿರಬೇಕು ಆಮೇಲಿಂದ ಇದರಲ್ಲಿ ಆಕ್ಸೈಡ್ಗಳು ಬರುತ್ತೆ ಯಾವುದು ಆಮ್ಲಿ ಆಕ್ಸೈಡು ಯಾವುದು ಪ್ರತಿ ಆಕ್ಸೈಡು ಯಾವುದು ಉಭಯ ಧರ್ಮಿ ಆಕ್ಸೈಡ್ ಈಗ ಇದನ್ನ ನೀರಿನೊಡನೆ ವರ್ತನೆ ಅಂತಿದೆ ಕೆಲವು ಲೋಹಗಳು ತಣ್ಣೀರಿನೊಡನೆ ವರ್ತಿಸುತ್ತೆ ಕೆಲವು ಕುದಿಯುವ ನೀರಿನ ಜೊತೆಗೆ ವರ್ತಿಸುತ್ತೆ ಕೆಲವು ನೀರಿನ ಹಬೆ ಅಥವಾ ಉಗಿಯಿಂದ ವರ್ತಿಸುತ್ತೆ ಅಂದರೆ ಸೋಡಿಯಂ ಪೊಟ್ಯಾಷಿಯಂ ಕ್ಯಾಲ್ಸಿಯಂ ಈ ಲೋಹಗಳನ್ನ ನೀರಿಗೆ ಹಾಕಿದಾಗ ಅದು ವರ್ತಿಸಿಬಿಟ್ಟು ಸಹ ಹೈಡ್ರಾಕ್ಸೈಡ್ ಮತ್ತು ಹೈಡ್ರೋಜನ್ ಕೊಡುತ್ತೆ ಈಗ ಇದ್ರ ಮೇಲೆ ಸೋಡಿಯಂ ಅನ್ನ ನೀರಿಗೆ ಹಾಕಿದೀವಿ ಇದು ತುಂಬಾ ಕಾಮನ್ ಪ್ರಶ್ನೆ ಅದು ಓಡಾಡುತ್ತೆ ಮತ್ತೆ ಹೆಚ್ಚು ತೂಕ ಬಿಡುಗಡೆ ಮಾಡುತ್ತೆ ಪ್ರಿಯ ವೇಗವಾಗಿ ನಡೆಯುತ್ತೆ ವಿಪರೀತವಾದಂತಹ ಶಾಖ ಬಿಡುಗಡೆ ಆಗುತ್ತೆ ಆ ಶಾಖದಿಂದ ಅದ್ರ ಪಕ್ಕದಲ್ಲಿ ಇರುವಂತಹ ಹೈಡ್ರೋಜನ್ ಶರೀರ ಅಂತ ಹತ್ಕೊಂಡ್ಬಿಡುತ್ತೆ ಅದೇ ಕ್ಯಾಲ್ಸಿಯಂ ಅನ್ನ ನೀರಿಗೆ ಹಾಕಿದಾಗ ಅದು ರಿಯಾಕ್ಟ್ ಆಗುತ್ತೆ ಅದು ವರ್ತಿಸುತ್ತೆ ಓಡಾಡ್ತಾ ಇರ್ತದೆ ಅದು ತೇಲ್ತಾ ಇರತ್ತೆ ಕ್ಯಾಲ್ಸಿಯಂ ನೀರಿಗಿಂತ ಭಾರ ಆದ್ರೂ ಕೂಡಾನು ಅದು ತೇಲುತ್ತೆ ಯಾಕಂದ್ರೆ ಹೈಡ್ರೋಜನ್ ಅನಿಲ್ ಅದಕ್ಕೆ ಅಂಟ್ಕೊಂಡ್ಬಿಡುತ್ತೆ ಅದನ್ನು ತೇಲಿಸುತ್ತೆ ಅದರಲ್ಲಿರುವಂತಹ ಒಂದು ಉಷ್ಣ ಕಡಿಮೆ ಹೈಡ್ರೋಜನ್ ಹತ್ಕೊಳ್ಳೋದಿಲ್ಲ ಆದ್ರಿಂದ ಅದು ಆ ಥರ ವ್ಯತ್ಯಾಸಗಳ ಜ್ಞಾಪಕ ಇಟ್ಕೋಬೇಕು ಆಮೇಲೆ ಇದರಲ್ಲಿ ಚಿತ್ರ ಇದೆ ಎರಡು ಪಾಯಿಂಟ್ ಒಂದು ಮೂರು ಪಾಯಿಂಟ್ ಮೂರು ಇವೆರಡು ಸ್ವಲ್ಪ ಬರೆಯೋದಕ್ಕೆ ಶ್ರಮ ವಹಿಸ್ಬೇಕು ನೀವು ಅದರಿಂದ ಇದ್ರ ಮೇಲೆ ಹೆಚ್ಚು ರೂಢಿ ಮಾಡಿ ಉಳಿದಿದ್ದು ಸುಲಭವಾಗಿದೆ ಈ ಎರಡು ಚಿತ್ರಗಳನ್ನು ಚೆನ್ನಾಗಿ ರೂಢಿ ಮಾಡಿಕೊಳ್ಳಿ ಯಾಕಂದರೆ ಸ್ವಲ್ಪ ಕಷ್ಟ ಕರೆಕ್ಟಾಗಿ ಬರೀಬೇಕಾಗುತ್ತೆ ಆಮೇಲೆ ಕ್ರಿಯಾಶೀಲತೆ ಸರಣಿ ಇದನ್ನು ಜ್ಞಾಪ ಇಟ್ಕೊಳ್ಳೋದಕ್ಕೋಸ್ಕರ ನಾನು ಐದು ಪಂಚ ಲೂಹಗಳನ್ನು ಹೇಳ್ತೀನಿ ನೋಡ್ರಿ ಪ್ಲಾಟಿನಂ ಚಿನ್ನ ಬೆಳ್ಳಿ ತಾಮ್ರ ಪಾದರಸ ಈ ಐದು ಲೋಹಗಳು ಯಾವುದೇ ಆಮ್ಲ ಜೊತೆಗೆ ಹೈಡ್ರೋಜನ್ ಅನ್ನು ಕೊಡೋದಿಲ್ಲ ಯಾಕಂದ್ರೆ ಕ್ರಿಯಾಶೀಲತೆಯ ಶ್ರೇಣಿಯಲ್ಲಿ ಕಡಿಮೆ ವಿದ್ಯುತ್ ಧನ ಆಗಿರುತ್ತೆ ಹೈಡ್ರೋಜನ್ ಕೂಡ ಲೋಹ ಲೋಹ ಆಗಿದ್ರು ವಿದ್ಯುತ್ ಧನ ಅಂತ ಇರುತ್ತೆ ಅದು ಹೆಚ್ ಪ್ಲಸ್ ಅಂತೀವಿ ಅಯೋನಿಗೆ ಈ ಹೈಡ್ರೋಜನ್ ಅನ್ನು ಸ್ಥಾನ ಪಲ್ಲಟ್ಟುಗೊಳಿಸಬೇಕಂತಂದ್ರೆ ಆ ಲೋಹ ಹೈಡ್ರೋಜನ್ಗಿಂತಲೂ ಹೆಚ್ಚು ವಿದ್ಯುತ್ ಧನಿಯಾಗಿರ್ಬೇಕು ಇದನ್ನು ನಾವು ಕಟ್ಕೊಳ್ಳಿ ಆಮೇಲೆ ಇದರಲ್ಲಿ ಒಂದು ಸ್ವಲ್ಪ ಡಿವಿಯೇಷನ್ ಇದೆ ಈ ಚಾಪ್ಟರ್ ಅಲ್ಲಿ ಇದ್ದಕ್ಕಿದ್ದಂಗೆ ಅಯಾನಿಕ ಬಂಧ ಅಂತ ಬಂದ್ಬಿಡುತ್ತೆ ಎಲೆಕ್ಟ್ರಾನ್ ಚುಕ್ಕೆ ಸೂತ್ರ ಪುಸ್ತಕದಲ್ಲಿ ಹೇಗಿದೆಯೋ ಹಾಗೆ ಪ್ರಾಕ್ಟೀಸ್ ಮಾಡಿ ಅಷ್ಟು ಉದಾಹರಣೆಗಳು ಸಾಕು ನಾನು ಕೋವ್ಯಾಲೆಂಟ್ ಬಂದದಲ್ಲೂ ಹೇಳಿದ್ದೆ ಅದೇ ಸರ ಸಾಕು ನಂತರ ಇದರಲ್ಲಿ ಅಯಾನಿಕ ಸಂಯುಕ್ತಗಳ ಗುಣಧರ್ಮಗಳು ಏನು ಅನ್ನೋದು ನಾವು ಇಟ್ಕೋಬೇಕು ಉದಾಹರಣೆಗೆ ಕಠಿಣವಾಗಿರುತ್ತೆ ಘನರೂಪದಲ್ಲಿರುತ್ತೆ ಕುದಿಯು ಬಿಂದು ಹೆಚ್ಚು ಬಿಂದು ಹೆಚ್ಚು ಅಂದರೆ ದ್ರವಿಯು ದ್ರವಿಸೋ ಬಿಂದು ಹೆಚ್ಚು ಇವು ವಿದ್ಯುತ್ ವಾಹಕಗಳು ದ್ರವ ರೂಪದಲ್ಲಿ ಮತ್ತು ಜಲಿಯ ದ್ರಾವಣದಲ್ಲಿ ವಿದ್ಯುತ್ತನ್ನು ಅನ್ನು ಹರಿಯ ಘನ ಆದರೆ ಅಲ್ಲ ಯಾಕೆ ಅಂತ ಯಾಕೆ ಕುದಿಯುವ ಹೆಚ್ಚು ಅಂತ ಕೇಳುವ ಸಂಭವ ಇದೆ ಅದರಿಂದ ಕಾರಣಗಳನ್ನು ಕೊಡಿ ಅಂತ ಬರೀ ಗುಣಗಳನ್ನು ಕೇಳಿದ್ರೆ ನೇರವಾದ ಪ್ರಶ್ನೆ ಅದನ್ನು ಕಾರಣ ಕೇಳಿದ್ರೆ ಅಂಡರ್ಸ್ಟ್ಯಾಂಡಿಂಗ್ ಹೈಯರ್ ಲೆವೆಲ್ ಪ್ರಶ್ನೆ ಇದಾಗುತ್ತೆ ಒಟ್ಟು ಚಿತ್ರಗಳು ರಸಾಯನಶಾಸ್ತ್ರದಲ್ಲಿ ರಸಾಯನ ವಿಜ್ಞಾನದಲ್ಲಿ ಐದು ಇದೆ ಒಟ್ಟು ಸಮೀಕರಣಗಳು ಒಂದನೇ ಅಧ್ಯಾಯದಿಂದ ಹತ್ತೊಂಬತ್ತು ಮೂರನೇ ಅಧ್ಯಾಯದಿಂದ ಹದಿಮೂರು ನಲವತ್ತೊಂದು ಮೂರನೇ ಅಧ್ಯಾಯ ಒಟ್ಟು ನಲವತ್ ಸಮೀಕರಣ ಓದ್ಬೇಕಾ ಏನು ಹೆದರ್ಕೋಬೇಡಿ ಸಂಖ್ಯೆ ನೋಡಿಬಿಟ್ಟು ಹೆದರಬಾರ್ದು ಯಾಕಂದ್ರೆ ನಿಮ್ಗೆ ಕಷ್ಟವಾಗಿರುವುದು ಒಂದು ಹತ್ತು ಮಾತ್ರ ಉಳಿದಿದ್ದೆಲ್ಲೂ ರಿಪೀಟ್ ಆಗಿದೆ ಸಿ ಪ್ಲಸ್ ಓ ಟು ಸಿ ಓ ಟು ಅದು ಮರದಿಕ್ಕೆ ಸಾಧ್ಯ ಇಲ್ಲ ಅಂಥದ್ದೆಲ್ಲ ಬೈಪಾಟ್ ಮಾಡಬೇಡಿ ಯಾವುದು ಕಷ್ಟ ಅನಿಸುತ್ತೆ ಅದನ್ನ ನೋಡ್ಕೊಂಡು ಮಾತ್ರ ಆರಿಸ್ಕೊಂಡು ಮಾಡ್ಕೊಳ್ಳಿ ಈ ಸಮೀಕರಣ ಬರೆಯೋದು ಮಾತ್ರ ವಿದ್ಯಾರ್ಥಿಗಳ ಒಂದು ಕರ್ನಾಟಕದ ಒಂದು ವಿದ್ಯಾರ್ಥಿಗಳ ದೌರ್ಬಲ್ಯ ಅಂತ ನಾನು ಅನ್ಕೊತೀನಿ ಯಾಕಂದ್ರೆ ಸರಿಯಾಗಿ ಅಭ್ಯಾಸ ಮಾಡಿರೋದಿಲ್ಲ ಇದನ್ನು ಸರಿಯಾಗಿ ಮಾಡಬೇಕು ಸರಿ ತೂಗಿಸುವಂತ ಲೆಕ್ಕನೂ ಇರುತ್ತೆ ಇದ್ರ ಮೇಲೆ ಉನ್ನತ ವ್ಯಾಸಂಗದ ದೃಷ್ಟಿಯಿಂದ ಹೌದು ರಾಸಾಯನಿಕ ಸಮೀಕರಣಗಳನ್ನ ಸರಿದೋಗ್ಸೋದು ಮತ್ತೆ ರಾಸಾಯನಿಕ ಸಮೀಕರಣಗಳನ್ನ ಬರೆಯೋದು ಕೂಡ ಒಂದು ಒಂದು ಕಲೆನೇ ಅದು ಅದನ್ನ ಚೆನ್ನಾಗಿ ಮಾಡ್ಕೊಳ್ಳಿ ಆಮೇಲೆ ನೋಡಿ ಎಲ್ಲಾ ಅಧ್ಯಾಯಕ್ಕೂ ಅವರ್ತಕೋಸ್ತಕ್ಕೆ ನಾಲ್ಕು ಐದು ಅಂಕದ ಪ್ರಶ್ನೆ ಯಾವ ಅಧ್ಯಾಯದಿಂದನಾದ್ರೂ ಬರಬಹುದು ಅದನ್ನ ನಮ್ಕ ಇಟ್ಕೊಳ್ಳಿ ಆಮೇಲಿಂದ ಮಲ್ಟಿಪಲ್ ಚಾಯ್ಸ್ ಎರಡು ಮೂರು ಇರುತ್ತೆ ಎರಡರಿಂದ ಮೂರವರೆಗೂ ಇರುತ್ತೆ ರಸಾಯನ ವಿಜ್ಞಾನದಲ್ಲಿ ಈಗ ಇಂಪಾರ್ಟೆಂಟ್ ಯಾವುದು ಅಂತ ಎಲ್ಲ ಓದ್ಕೋಕ್ ಹೋಗಬಾರದು ಇಂಪಾರ್ಟೆಂಟ್ ಅನ್ನೋದು ಕೇಳಿ ನಾವು ಒಂದ್ ಒಂದ್ ಪ್ರಶ್ನೆ ಇಂಪಾರ್ಟೆಂಟ್ ಹೇಳ್ಬಿಟ್ಟು ಅದೊಂದೇ ಓದ್ಬಿಡ್ತೀರಾ ಇಲ್ಲ ಎಲ್ಲಾ ಅಧ್ಯಾಯದಿಂದನೂ ನಾಲ್ಕು ಅಂಕದ ಪ್ರಶ್ನೆ ಬರಬಹುದು ವಿಸ್ತಾರ ಎಷ್ಟಿದೆ ಅಂಕಗಳು ಚಿಕ್ಕ ಅಧ್ಯಾಯಗಳಾದ್ರೆ ಕಡಿಮೆ ಅಂಕಗಳು ದೊಡ್ಡ ದೊಡ್ಡ ಅಧ್ಯಾಯಗಳಾದ್ರೆ ಹೆಚ್ಚಿನ ಅಂಕಗಳು ಈ ನಿಟ್ಟಿನಲ್ಲಿ ಮಕ್ಕಳು ನಾಲ್ಕು ಮತ್ತು ಐದು ಅಂಕದ ಪ್ರಶ್ನೆಗಳಿಗೆ ತಯಾರಿಯನ್ನು ಮಾಡ್ಕೊಳ್ಳೋದು ಒಳ್ಳೇದು ಅದರಿಂದ ನೀವು ಇದನ್ನ ಗಮನ ಕೊಟ್ಟು ಓದಿ ಆಮೇಲೆ ಎಲ್ಲದಕ್ಕೂ ಪಠ್ಯಪುಸ್ತಕವನ್ನು ಜಾಸ್ತಿ ಅವಲಂಬಿಸಿ ಒಳಗಡೆ ಇರೋ ಪ್ರಶ್ನೆಗಳು ಮತ್ತು ಇರೋ ಪ್ರಶ್ನೆಗಳು ಇದಕ್ಕೆ ಆವೃತಕೋಶಕ್ಕೆ ಸಂಬಂಧಪಟ್ಟಂಗೆ ಕೊನೆ ಅಧ್ಯಾಯದಲ್ಲಿ ಕೊನೆಗಿರುವಂಥ ಪ್ರಶ್ನೆಗಳನ್ನು ಕೆಲವೊಂದನ್ನು ಮಾತ್ರ ಮಾಡಿ ಆತ್ಮೀಯ ವಿದ್ಯಾರ್ಥಿಗಳಿಗೆ ನೀವು ಪರೀಕ್ಷೆ ಸಿದ್ಧತೆ ಮಾಡಿಕೊಳ್ಬೇಕಾದ್ರೆ ಕೆಲವು ಸಾರಿ ಸಂ ಸಂದೇಹ ಬರ್ಬೋದು ನಿಮ್ಮ ಮೇಸ್ಟ್ ಹತ್ತಿರ ಇರಲಿಕ್ಕಿಲ್ಲ ನೀವು ಮನೇಲಿ ಒಬ್ಬರೇ ಇರ್ತೀರಿ ಆ ಟೈಮಲ್ಲಿ ನನಗೆ ಫೋನ್ ಮಾಡಿ ಫೋನ್ ಸಂಖ್ಯೆಯನ್ನು ಕೊಡ್ತೀನಿ ನೈನ್ ಫೋರ್ ಫೋರ್ ನೈನ್ ಸಿಕ್ಸ್ ಒನ್ ನೈನ್ ತ್ರೀ ಜೀರೋ ಏಯ್ಟ್ ತ್ರೀ ಒಂಬತ್ತರಿಂದ ಹನ್ನೊಂದು ಗಂಟೆವರೆಗೆ ಯಾವಾಗಲಾದರೂ ಫೋನ್ ಮಾಡಿ ನಾನು ನಿಮಗೆ ಉತ್ತರ ಕೊಡ್ತೀನಿ ವಿದ್ಯಾರ್ಥಿಗಳೇ ಭೌತ ವಿಜ್ಞಾನಕ್ಕೆ ಸಂಬಂಧಪಟ್ಟಂತಹ ವಿಷಯದಲ್ಲಿ ಏನಾದರೂ ಸಂಶಯಗಳಿದ್ದಲ್ಲಿ ನನ್ನ ಮೊಬೈಲ್ ನಂಬರ್ಗೆ ಸಂಪರ್ಕಿಸಿ ನನ್ನ ಮೊಬೈಲ್ ನಂಬರ್ ಈಗಿದೆ ಒಂಬತ್ತು ಎಂಟು ನಾಲ್ಕು ನಾಲ್ಕು ಏಳು ಐದು ಆರು ಎರಡು ಮೂರು ಒಂಬತ್ತು ನೈನ್ ಡಬಲ್ ಫೋರ್ ಸೆವೆನ್ ಫೈ ಸಿಕ್ಸ್ ತ್ರೀ ನೈನ್ ನಾನು ನಿಮಗೆ ಸಂಜೆ ಏಳರಿಂದ ಒಂಬತ್ತು ಗಂಟೆಯ ಅವಧಿಯಲ್ಲಿ ಕರೆ ಮಾಡ್ಲಿಕ್ಕೆ ಕೋರ್ಕೊಳ್ತೇನೆ ಎ ಬಿ ಕಟ್ಟಿಸಾರ್ ಹೇಳಿದಾಗೆ ನಿಮ್ಮ ಶಿಕ್ಷಕರ ಲಭ್ಯತೆ ಇಲ್ಲದಂತಹ ಸಂದರ್ಭದಲ್ಲಿ ನಿಮ್ಮ ಸಂಶಯಗಳನ್ನ ನಿವಾರಿಸ್ಕೊಳ್ಳಿಕ್ಕೆ ನಮ್ಗೆ ಈ ಸಮಯದಲ್ಲಿ ನಾವು ತಿಳಿಸಿದಂತ ಸಮಯದಲ್ಲಿ ಕರೆ ಮಾಡಿ ನಿಮ್ಮ ಸಂಶಯಗಳನ್ನ ನಿವಾರಿಸ್ಕೊಳ್ಬೋದು ಎಲ್ಲರಿಗೂ ಶುಭವಾಗಲಿ ನಿಮ್ಮ ತಯಾರಿಯು ಸತತವಾಗಿರಲಿ ಜೊತೆಗೆ ಈ ಉಳಿದಿರುವಂತಹ ದಿನಗಳನ್ನ ಸಮರ್ಪಕವಾಗಿ ಬಳಸ್ಕೊಳ್ಳಿ ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನ ನಾವಿಬ್ರು ಮುಗಿಸ್ತಾ ಇದ್ದೀವಿ ಮುಂದಿನ ಕಾರ್ಯಕ್ರಮದಲ್ಲಿ ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟಂತೆ ಭಾಗ ಸಿಗೆ ಸಂಬಂಧಪಟ್ಟಂತ ಅಂಶಗಳನ್ನ ರಾಜ್ಯ ಸಂಪನ್ಮೂಲ ವ್ಯಕ್ತಿಗಳಾದಂತಹ ಚನ್ನೇಗೌಡ ಸರ್ ಅವರು ತಿಳಿಸ್ಕೊಡ್ತಾರೆ ತಮ್ಮೆಲ್ಲರಿಗೂ ಶುಭವಾಗ್ಲಿ ನಮಸ್ಕಾರ ಇದುವರೆಗೂ ಎಸ್ಎಸ್ಎಲ್ ಸಿ ಪರೀಕ್ಷಾ ಸಿದ್ಧತಾ ಸರಣಿಯಲ್ಲಿ ವಿಜ್ಞಾನ ಭಾಗ ಒಂದು ಮಾಹಿತಿ ಕೇಳಿದಿರಿ ಭಾಗವಹಿಸಿದವರು ರಾಜ್ಯ ಸಂಪನ್ಮೂಲ ವ್ಯಕ್ತಿಗಳಾದ ಎ ಬಿ ಕಟ್ಟಿ ಹಾಗೂ ರಾಜ್ಯ ಸಂಪನ್ಮೂಲ ವ್ಯಕ್ತಿಗಳು ಮತ್ತು ದೇವನಹಳ್ಳಿಯ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಪ್ರೌಢಶಾಲಾ ವಿಭಾಗದ ಶಿಕ್ಷಕರಾದ ಚನ್ನಪ್ಪ ಕೆಎಂ ನಾಳೆ ವಿಜ್ಞಾನ ಭಾಗ ಎರಡರ ಸಿದ್ಧತೆ ಪ್ರಸಾರವಾಗಲಿದೆ ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಯೂಟ್ಯೂಬ್ನಲ್ಲೂ ಲಭ್ಯ ಪ್ರಾಯೋಜಕರು ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ